ಜಿದ್ದ ಜೊತೆಗೆ ಸ್ವಾಗತ ಲಕ್ಷ್ಮಣ್ ಲಕ್ಷ್ಮಣ ಹೂಗಾರ್ ದೇಶದ ದಶಕು ದಶ ದಿಕ್ಕುಗಳಿಂದ ರೈತರು ಇವತ್ತು ದೆಹಲಿಗೆ ಮುತ್ತಿಗೆ ಹಾಕಿದ್ರು ಇಡೀ ದೆಹಲಿ ರಸ್ತೆ ರಸ್ತೆಗಳಲ್ಲಿ ರೈತರು ರೈತ ಮಹಿಳೆಯರದೇ ಅಬ್ಬರ ಕೇಂದ್ರ ಸರ್ಕಾರಕ್ಕೆ ಸವಾಲು ಹಾಕಿದ್ರು ನಮ್ಮನ್ನು ಉಳಿಸಿ ಇಲ್ಲದೆ ಹೋದರೆ ರೈತರ ಹೂಂಕಾರ ಶುರು ಆಗುತ್ತೆ ಇದ್ರ ಮಧ್ಯೆ ಮೋದಿ ವಿರೋಧಿಗಳಲ್ಲೂ ಕೂಡ ರೈತರ ಸಮಾವೇಶದಲ್ಲಿ ಒಂದಾದರೂ ಈ ಮೂಲಕ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣೆ ಕಹಳೆ ಹೋದರು ಹಾಗಿದ್ರೆ ಚರ್ಚೆ ಮಾಡ್ತೇನೆ ಇವತ್ತು ದೆಹಲಿಯಲ್ಲಿ ರೈತ ಕಹಳೆ ಹಾಗಾದರೆ ಮೋದಿ ಅಧಿಕಾರಕ್ಕೆ ಬಂದು ನಾಲ್ಕೂವರೆ ವರ್ಷ ಮುಗಿದ ಇನ್ನೇನು ಕೆಲವೇ ಹೊತ್ತು ಕೆಲವೇ ತಿಂಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಮಾಸಮರೂ ಕೂಡ ಸಿದ್ಧತೆ ಆಗ್ತದೆ ಅನೇಕ ಬಾರಿ ಅನೇಕ ಸಂದರ್ಭಗಳಲ್ಲಿ ರೈತರು ಕೂಡ ಬೀದಿಗಿಳಿದಿದ್ದಾರೆ ಅನೇಕ ಸಂದರ್ಭಗಳಲ್ಲಿ ರೈತರು ಬೀದಿಗಳು ದೊಡ್ಡ ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ ಇದು ಮೊದಲ ಬಾರಿ ಇಷ್ಟು ದೊಡ್ಡ ಪ್ರಮಾಣದ ಲಕ್ಷಾಂತರ ಜನ ಬೇರೆ ಬೇರೆ ರಾಜ್ಯಗಳನ್ನು ಕರ್ನಾಟಕ ತಮಿಳುನಾಡು ಕೇರಳ ಮಹಾರಾಷ್ಟ್ರ ಒರಿಸ್ಸಾ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಎಲ್ಲ ಕಡೆಯೂ ಕೂಡ ಇವತ್ತು ದೆಹಲಿಯ ರಸ್ತೆ ರಸ್ತೆಗಳಲ್ಲಿ ದೊಡ್ಡ ಪ್ರಮಾಣದ ರ್ಯಾಲಿ ಮಾಡಿದರೆ ಮೆರವಣಿಗೆ ಆಗಿದೆ ಸಂಸತ್ತಿನ ಮಾರ್ಗದಲ್ಲಿ ದೊಡ್ಡ ಮೆರವಣಿಗೆ ಹೊರಟಾಗ ಅಲ್ಲಿಂದ ರಾಮಲೀಲಾ ಮೈದಾನಕ್ಕೆ ತಿರುಗಿಸಿದರೆ ಇದರಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಹಾಗಿದ್ದರೆ ರೈತರ ಆರ್ತನಾದ ಏನು ಯಾಕೆ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತರು ದೆಹಲಿಗೆ ಹೋದ್ರು ಇಪ್ಪತ್ತೈದು ವರ್ಷಗಳಲ್ಲಿ ಮೂರು ಲಕ್ಷ ಇಪ್ಪತ್ತು ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಮಹಾರಾಷ್ಟ್ರ ತೆಲಂಗಾಣ ಕರ್ನಾಟಕ ರೈತರ ಆತ್ಮಹತ್ಯೆಯಲ್ಲಿ ಮುಂಚಿನಲ್ಲಿರ್ತಕ್ಕಂಥ ರಾಜ್ಯಗಳು ಪ್ರತಿ ಇಪ್ಪತ್ತು ಸೆಕೆಂಡಿಗೆ ಒಬ್ಬ ಅನ್ನದಾತ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಪ್ರತಿ ವರ್ಷ ಮಳೆ ಕೈ ಕೊಡ್ತಿರೋದ್ರಿಂದ ರೈತ ಈಗ ಕಂಗಾಲಾಗಿದ್ದಾನೆ ಕರ್ನಾಟಕದಲ್ಲಿ ಐದು ವರ್ಷಗಳ ನಾಲ್ಕು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದೇಶದ ಶೇಕಡಾ ಅರವತ್ತೇಳರಷ್ಟು ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ ಮಕ್ಕಳ ಮದುವೆ ಶಿಕ್ಷಣ ಆರೋಗ್ಯ ಕೂಡ ಹಣಕಾಸಿನ ತೊಂದರೆ ಆಗ್ತಾ ಇರೋದ್ರಿಂದ ರೈತರಿಗೆ ಕೃಷಿಯಿಂದ ವಿಮುಖರಾಗ್ತಾ ಇದಾರೆ ಅನ್ನೋದು ಸಾಲ ಮಾಡಿ ಬೆಳೆ ಬೆಳೆದರೂ ಕೂಡ ಬರ ನೆರೆಯಿಂದ ಹಾನಿ ಆಗ್ತಾ ಇದೆ ಬೆಳೆದ ಬೆಳೆಗೆ ಒಂದು ಒಳ್ಳೆಯ ಬೆಲೆ ಸಿಗ್ತಾ ಇಲ್ಲ ಸಾಲ ಕಟ್ಟಲಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದನ್ನು ರೈತ ಸೊ ಹಾಗಾಗಿ ಇವತ್ತು ದೊಡ್ಡ ಪ್ರಮಾಣದ ರೈತರ ಕೃಷಿ ಸಂಕಷ್ಟಕ್ಕೆ ಸಿಲಿಕ್ಕೆ ಹತ್ತು ವರ್ಷಗಳ ಕೃಷಿಯಿಂದ ವಿಮುಖರಾಗ್ತಾ ಇದ್ದಾರೆ ಕೃಷಿಕರು ಅಂತರ್ಜಲ ಮಟ್ಟ ಕುಸಿತಾ ಇದೆ ಹೆಚ್ಚುತ್ತಿರುವ ಕೃಷಿ ವೆಚ್ಚದಿಂದ ರೈತ ಸುಸ್ತಾಗಿ ಹೋಗಿದ್ದಾನೆ ಹಳ್ಳಿಗಳನ್ನು ಬಿಟ್ಟು ಇವತ್ತು ಪಟ್ಟಣ ಸೇರಲಿಕ್ಕೆ ಕೃಷಿಕರು ಕೃಷಿಕರ ಮಕ್ಕಳು ತುದಿಗಾಳ ಮೇಲೆ ನಿಂತಿದ್ದಾರೆ ಹೋಗ್ತಾ ಇದ್ದಾರೆ ಕೆಲಸ ಹುಡುಕಿ ಗುಳೆ ಹೋಗ್ತಾ ಇರೋ ಸಂಖ್ಯೆ ಈಗ ಸಾಮಾನ್ಯ ಆಗೋಗ್ಬಿಟ್ಟಿದೆ ದೇಶದ ಕೃಷಿ ಜಿ ಡಿ ಪಿಯಲ್ಲೂ ಕೂಡ ಭಾರಿ ಸಹ ಭಾರಿ ಕುಸಿತ ಕಂಡು ಬಂದಿದೆ ಇವತ್ತು ದೇಶದ ಎಕಾನಮಿಯಲ್ಲಿ ಕೃಷಿಯ ಪಾತ್ರ ಭಾಳ ದೊಡ್ಡಿದೆ ಕೃಷಿ ಸಂಬಂಧಿಸಿದ ಡಿ ಪಿ ಕಳೆದ ಏನು ತ್ರೈಮಾಸಿಕ ಲೆಕ್ಕಕ್ಕೆ ನೋಡಿ ಎರಡು ಪಾಯಿಂಟ್ ಒಂದು ಅಂತ ಹೇಳಿದರು ಕಳೆದ ಎರಡು ವರ್ಷಗಳ ಹಿಂದೆ ಇದು ಶೇಕಡಾ ನಾಲ್ಕರ ಆಸ್ಪಾಸ್ ಇತ್ತು ಅದು ರೈತರು ಬೆಳೆದ ಬೆಳೆಗೆ ಶೇಕಡ ಐವತ್ತರಷ್ಟು ಈಗ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶ ಕೂಡ ರೈತರಲ್ಲಿದೆ ಎಮ್ ಎಸ್ ಪಿಗಿಂತ ಶೇಕಡಾ ಮೂವತ್ತರಷ್ಟು ಕಡಿಮೆ ದರದಲ್ಲಿ ರೈತರು ತಮ್ಮ ಬೆಳೆದ ಬೆಳೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಟೊಮೆಟೊ ಆಲೂಗಡ್ಡೆ ದಾಳಿಂಬೆ ತೊಗರಿ ದರ ಕುಸಿತ ಆಗಿದೆ ಹತ್ತಿ ಇರ್ಬೋದು ಈರುಳ್ಳಿ ದೇಶದಲ್ಲಿ ರೈತರು ಕಣ್ಣಲ್ಲಿ ನೀರು ತರಿಸಿದೆ ಇವತ್ತು ಈರುಳ್ಳಿ ಬೆಳೆದಂಥವರಿಗೆ ಡೀಸೆಲ್ ಇರೋದು ಹಣ ಕೂಡ ಸಿಗ್ತಾ ಇಲ್ಲ ಪ್ರತಿ ಕ್ವಿಂಟಲ್ಗೆ ಈರುಳ್ಳಿ ಮುರ್ನೂರು ನಾನ್ನೂರು ರೂಪಾಯಿ ಕೂಡ ಸಿಗ್ತಾ ಇಲ್ಲ ಯಾವುದೇ ಬೆಳೆಕ ಬೇಳೆಕಾಯಿ ಕೂಡ ಸರಿಯಾದ ಬೆಲೆ ಇಲ್ಲ ಶೇಂಗಾ ರೇಷ್ಮೆ ಉದ್ದು ಹೆಸರಿಗೂ ಕೂಡ ಸೂಕ್ತ ಬೆಲೆ ಇಲ್ಲ ಅನ್ನುವಂಥ ಕೂಗು ರೈತರದ್ದು ಇನ್ನು ಇವತ್ತು ದೆಹಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರು ಇವತ್ತು ಬೀದಿಗಿಳಿದಿದ್ದಾರೆ ಹಾಗಿದ್ರೆ ರೈತರ ಬೇಡಿಕೆಗಳೇನು ಒಂದು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕನ್ನುವಂಥದ್ದು ಇವತ್ತಿನ ರೈತ ಮೋರ್ಚಾದ ಪ್ರಮುಖ ಬೇಡಿಕೆ ಆಗಿದೆ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ಕೊಡಬೇಕು ಎರಡನೇ ಇದು ಮೂರನೇ ಬೇಡಿಕೆ ವಿಶೇಷ ಸಂಸತ್ ಅಧಿವೇಶನ ಕರೆದು ರೈತರ ಸಮಗ್ರ ಚರ್ಚೆ ಆಗಬೇಕು ರೈತರ ಏನೋ ಬದುಕು ರೈತರ ಭದ್ರತೆ ಮತ್ತೊಂದು ಕಡೆ ರೈತರ ಆರ್ಥಿಕ ಸುಸ್ತಿ ಸ್ವಾಮಿನಾಥ ಆಯೋಗದ ವರದಿ ಜಾರಿಗೆ ಇವತ್ತು ರೈತರ ಬೇಡಿಕೆ ನೀಡಿದ ರೈತರಿಗೆ ಐದು ಸಾವಿರ ರೂಪಾಯಿಗಳನ್ನು ಆಶಾಸನ ನೀಡಬೇಕು ಅನ್ನುವಂಥ ಆಗ್ರಹ ಕೂಡ ಇದೆ ಹಾಗೆಯೇ ಐದು ಪ್ರಮುಖ ಬೇಡಿಕೆಗಳಿದ್ದಾವೆ ಕೇಂದ್ರ ಸರ್ಕಾರದ ಮುಂದೆ ಸೊ ಇವತ್ತು ನಡೆದಂಥ ಬೃಹತ್ ರೈತ ಸಮಾವೇಶದಲ್ಲಿ ಪ್ರಧಾನಿ ಮೋದಿ ವಿರೋಧಿಗಳಲ್ಲೂ ಕೂಡ ಒಂದಾದರೂ ಅದರಲ್ಲಿ ಫಾರೂಕ್ ಅಬ್ದುಲ್ಲಾ ನಡೆದ ರಾಹುಲ್ ಗಾಂಧಿ ಎಸ್ ಸಿ ಅಧ್ಯಕ್ಷರು ಹಾಗೆಯೇ ಶರದ್ ಯಾದವ್ ಅರವಿಂದ್ ಕೇಜ್ರಿವಾಲ್ ಸಿಪಿಎಂನ ಸೀತಾರಾಮ್ ಯೆಚ್ಚೂರಿ ಡಿ ರಾಜ ಬಹಳಷ್ಟು ಜನ ನಾಯಕರು ಭಾಗಿಯಾದರು ಈ ಸಭೆಯಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ ಮತ್ತೊಂದು ಕಡೆ ಅರವಿಂದ್ ಕೇಜ್ರಿವಾಲ್ ಕೇಂದ್ರ ಯುದ್ಧ ಗುಡುಗಿದರು पिछले साढ़े चार साल में नरेंद्र मोदी जी ने बीजेपी ने साढ़े तीन लाख करोड़ रुपए हिंदुस्तान के पंद्रह सबसे अमीर लोगों का कर्जा माफ किया है और साढ़े बारह लाख करोड़ रुपए जिसे नरेंद्र मोदी जी अरुण जेटली जी नॉन परफॉर्मिंग एसेट कहते हैं उनका आने वाले समय में वो कर्जा माफ करना चाहते हैं हम यहां सिर्फ न्याय की बात कर रहे हैं अगर पंद्रह लोगों का साढ़े तीन लाख करोड़ रुपए कर्जा माफ किया जा सकता है तो हिंदुस्तान के करोड़ों किसानों का कर्जा माफ किया जाएगा भाजपा ने पिछले चुनाव के पहले बोला था स्वामीनाथन बनाया ಹಾಗಾಗಿ ಚರ್ಚೆ ಮಾಡ್ತಿರೋ ಕಾಂಗ್ರೆಸ್ ಶಾಸಕರು ವಕ್ತಾರ ಆರ್ ಧರ್ಮಸಿನ್ ಆದರೆ ಬಿಜೆಪಿ ಹಿರಿಯ ನಾಯಕರು ಶಾಸಕರಾದಂತಹ ಸಿದ್ದು ಸೌದಿ ಇದ್ರೆ ಹಾಗೆ ಆರ್ಥಿಕ ತಂತ್ರ ಪ್ರೊಫೆಸರ್ ಎಸ್ ಆರ್ ಕೇಶೋರ್ ಇದಾರೆ ಹಾಗೆ ದೆಹಲಿ ಅಂದ್ರ ಜೊತೆಗೆ ರಾಜ್ಯ ರೈತ ಸಂಘದ ಅಧ್ಯಕ್ಷರಂತ ಕೋಡಳಿ ಚಂದ್ರಶೇಖರ್ ಎಲ್ಲರೂ ಕೂಡ ಸ್ವಾಗತ ಮಾಡ್ತಾನೆ ಸಿದ್ದು ಸೌಧ ನಿಮ್ಮ ಸರ್ಕಾರದ ವಿರುದ್ಧ ಇವತ್ತು ಲಕ್ಷಾಂತರ ಜನ ಇವತ್ತು ದೆಹಲಿಯಲ್ಲಿ ಬೀದಿಗಿಳಿದಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ ನಮ್ಮನ್ನು ರಕ್ಷಣೆ ಮಾಡಬೇಕನ್ನುವಂಥದ್ದು ಸೊ ಮೋದಿಯವರು ರೈತರ ವಿಚಾರವನ್ನು ಬಿಟ್ಟು ಎಲ್ಲವೂ ಕೂಡ ಮಾತಾಡ್ತಾರೆ ಅನ್ನೋಂಥ ಆರೋಪವನ್ನು ನಿಮ್ಮ ವಿರೋಧಿಗಳು ನಾನು ಎಲ್ಲೋ ಅನ್ನಿಸ್ತಾ ಇದ್ದೆ ಎರಡು ಸಾವಿರದ ಹತ್ತೊಂಬತ್ತು ಚುನಾವಣಾ ಇದು ಸಮಾವೇಶ ತರ ಅನ್ನಿಸ್ತಾ ಇದ್ದಾರೆ ಸಮಾವೇಶಕ್ಕಿಂತಲೂ ಕೂಡ ಎಲ್ಲ ವಿರೋಧಿಗಳು ಒಂದಾಗಿ ಕೈ ಮೂಲಕ ಮಹಾಘಟ್ಟ ಬಂದಂಥದ್ದು ಅದು ಆಮೇಲೆ ಮಾತ್ರ ರಾಜಕೀಯ ಸೊ ರೈತರ ವಿಚಾರದಲ್ಲಿ ಇಷ್ಟೊಂದು ನಿರ್ಲಕ್ಷ್ಯ ವಹಿಸಿದ್ರಿ ಅನ್ನೋ ಕಾರಣಕ್ಕೆ ದೇಶದ ದಶ ರೈತರು ವಿವಿಧ ಸಂಘಟನೆ ಇನ್ನೂರ ಏಳು ರೈತ ಸಂಘಟನೆಗಳು ಒಂದೇ ವೇದಿಕೆಯಲ್ಲಿ ಇವತ್ತು ದೆಹಲಿಯಲ್ಲಿ ಮೆರವಣಿಗೆ ಮಾಡಿದ್ದಾರೆ ಸೊ ಮೋದಿ ಅವರಿಗೆ ಇದು ಒಂದು ದೊಡ್ಡ ಸವಾಲು ಈಗ ರೈತರ ವಿಷಯದಲ್ಲಿ ಕೇಂದ್ರ ಸರ್ಕಾರ ಯಾವಾಗಲೂ ಹಿಂದೆ ಬಿದ್ದಿಲ್ಲ ರೈತರಿಗೆ ಫಸಲ್ ಬಿಮಾ ಯೋಜನೆ ಇರ್ಬೋದು ಮೊದಲು ಪ್ರೀಮಿಯಂ ಕಂತೆ ಹೆಚ್ಚಿಗೆ ತುಂಬುತ್ತಿದ್ದರು ಅತ್ಯಂತ ಕಡಿಮೆ ಪ್ರೀಮಿಯಂ ಮಾಡಿಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಸಂಗತಿ ನಮ್ಮ ಕಣ್ಮುಂದಿದೆ ಮತ್ತು ಶುಗರ್ ಕೇನ್ಗೆ ಐದೂವರೆ ಸಾವಿರ ಕೋಟಿ ರೂಪಾಯಿಯನ್ನು ಬೆಂಬಲ ಬೆಲವಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ವಿಷಯನೂ ಸಹಿತ ನಮ್ಮ ಕಣ್ಣು ಮುಂದಿದೆ ಅದು ಸಕ್ಕರೆ ಕಾರ್ಖಾನೆ ಮಾಲೀಕ ಕಾರ್ಖಾನೆ ಹೋಗಬೇಕು ಇಲ್ಲ ಸಕ್ಕರೆ ಕಾರ್ಖಾನೆ ಎಥನಾಲ್ ರೈತರಿಗೆ ಸಾಲ ಕೊಟ್ಟರೋದು ಕಮ್ಮಿ ದರದಲ್ಲಿ ಅಲ್ಲ ಈಗ ನನ್ನ ಪ್ರಶ್ನೆ ಇರ್ತಕ್ಕಂಥ ಒಂದು ಸುಮಾರು ಇಪ್ಪತ್ತು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿದ್ದಾರೆ ಬೆಂಬಲ ಬೆಲೆಯನ್ನ ಆ ಬೆಂಬಲ ಬೆಲೆಯಲ್ಲಿ ಖರೀದಿ ಕೇಂದ್ರ ತೆರೆದು ರಾಜ್ಯ ಸರ್ಕಾರಗಳು ಖರೀದಿ ಮಾಡಬೇಕು ಅದರ ಯಾವುದೇ ಬೆಂಬಲ ಬೆಲೆಯಲ್ಲಿ ರಾಜ್ಯ ಈ ಪ್ರಮಾಣದ ರೈತರ ಆಕ್ರೋಶ ಹಾಕಿದ್ದು ಹೇಳಿ ನೀವು ಹೇಳ್ತಾ ಇದ್ರೆ ಬಂದ ಮೇಲೆ ಏನು ಏನು ಜೈ ಜವಾನ್ ಜೈ ಕಿಸಾನ್ ಬದಲು ಶಾಸ್ತ್ರೀಯ ಘೋಷಣೆ ನಾನು ಕೂಡ ಪಾಲಿಸ್ತೀನಿ ನನ್ನಲ್ಲಿ ಗಡಿ ಕಾಯತಕ್ಕಂಥ ಒಬ್ಬ ಸೇನೆ ಮತ್ತೊಂದು ಕಡೆ ದೇಶದಲ್ಲಿ ಇವರಿಬ್ಬರನ್ನು ಕೂಡ ಇವರಿಬ್ಬರು ನೋಡ್ತೀನಿ ಅಂತ ಹೇಳಿದ್ರು ಮೋದಿ ಅವರ ವಿರುದ್ಧ ನಾಲ್ಕೂವರೆ ವರ್ಷಗಳಲ್ಲಿ ಇಷ್ಟು ಪ್ರಮಾಣದಲ್ಲಿ ಬಂದಿರಲಿಲ್ಲ ಇದೇ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ರೈತರು ಹೋಗಿದ್ದಾರೆ ಸೊ ರೈತರ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದ್ರೆ ನೀವು ಫೇಲ್ ಆದ್ರಾ ಇಲ್ಲ ಸರ್ ರೈತರು ರೈತರು ಖುಷಿಯಾಗಿದ್ದಾರೆ ಸಾಕಷ್ಟು ಕಡೆ ಇಲ್ಲಿ ರಾಜ್ಯ ಸರ್ಕಾರಗಳ ಕೇಂದ್ರದ ಒಂದು ನಿಯಮಗಳನ್ನು ಪಾಲನೆ ಮಾಡಿಕೊಂಡು ರೈತರ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು ಇಲ್ಲಿ ಕರ್ನಾಟಕದೊಳಗೆ ಕಬ್ಬಿಗಿನನ ಬೆಂಬ ಎಸ್ ಎಂ ಪಿ ರೇಟ್ ಕೊಡಬೇಕಾಗಿತ್ತು ಮಾಡಿದ್ದರು ಮೊದಲು ನಮ್ಮ ಬಿ ಜೆ ಪಿ ಸರ್ಕಾರ ಮಾಡಿಟ್ಟಿತ್ತು ಆ ರೇಟ್ ಕೊಡಲಿಲ್ಲ ಕೊನೆಗೆ ನಮ್ಮಲ್ಲೇ ವ್ಯತ್ಯಾಸಗಳು ಸಾಕಷ್ಟು ಅದಾವೆ ಬೆಳಗಾವಿ ಜಿಲ್ಲೆಗೆ ಒಂದು ರೇಟು ಬಾಗಲಕೋಟೆಗೆ ಒಂದು ರೇಟು ರಿಕವರಿ ಕಡಿಮೆ ಐತಿ ಅನ್ನುವಂಥದ್ದು ಹೇಳ್ತಾರೆ ನಮ್ಮ ಕಬ್ಬನ ಬೆಳಗಾವಿ ಜಿಲ್ಲೆಗೆ ಹೋದಾಗ ಅಲ್ಲಿ ಇಪ್ಪತ್ತೊಂಬತ್ ನೂರು ಸಿಗುತ್ತೆ ಅಲ್ಲಿ ಒಂದು ಕಬ್ಬಿನ ಬಗ್ಗೆ ಮಾತಾಡ್ತಾರೆ ನಾನು ನಾನು ಮಾತಾಡ್ತೀನಿ ಸಿದ್ದು ಸೌಧಿ ಅವರೇ ಆ ಭಾಗದ ಬಂದಿದ್ದು ಜಮಖಂಡಿ ತೇರದಾಳ ಆ ಭಾಗ ಕಬ್ಬಿಗೆ ನಾನು ಕೋಳಿ ಚಂದ್ರಶೇಖರ್ ಅವರೇ ಸೊ ಇದು ನಾಲ್ಕೈದು ಬಾರಿ ಕಳೆದ ಹದಿನೆಂಟು ತಿಂಗಳಲ್ಲಿ ರೈತರು ಈ ದೊಡ್ಡ ಪ್ರಮಾಣದಲ್ಲಿ ಮೆರವಣಿಗೆ ಮಾಡಿರ್ತಕ್ಕಂಥದ್ದು ಮುಂಬೈನಲ್ಲಿ ಲಕ್ಷಾಂತರ ಜನ ತಿಂಗಳ ಗಟ್ಟಲೆ ಪಾದಯಾತ್ರೆ ಮಾಡಿಕೊಂಡು ಮುಂಬೈ ಬಂದಿರತಕ್ಕಂಥ ಹೋರಾಟ ಕೂಡ ಐತಿಹಾಸಿಕ ಹೋರಾಟ ಇವತ್ತು ಕೂಡ ನಡೆದಿರ್ತಕ್ಕಂಥ ಐತಿಹಾಸಿಕ ಹೋರಾಟ ಹಾಗಿದ್ರೆ ನಿಮ್ಮ ವೇದಿಕೆಯನ್ನ ವಿರೋಧ ಪಕ್ಷಗಳು ರಾಜಕೀಯ ವೇದಿಕೆಗೆ ದುರ್ಬಳಕೆ ಮಾಡ್ಕೊಂಡ್ರು ಅನ್ನುವಂಥ ಒಂದು ಮಾತಿದೆ ಹಾಗಿದ್ದರೆ ನಿಮ್ಮ ಬೇಡಿಕೆಗಳನ್ನು ಕೇಂದ್ರದ ಸರ್ಕಾರ ಪ್ರಧಾನಿಗಳು ಇದನ್ನು ಗಂಭೀರ ತೆಗೆದುಕೊಳ್ತಾರ ಹಾಗೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ರೈತರು ಎಚ್ಚರಿಕೆ ಕಟ್ಟದೆ ಇದು ನೋಡಿ ನಾವು ರಾಜಕೀಯದ ಯಾರ ವಿರೋಧಿಗಳು ಅಲ್ಲ ಮೊದಲನೇದಾಗಿ ಬಿ ಜೆ ಪಿ ಪಕ್ಷ ಚುನಾವಣಾ ಪ್ರಣಾಳಿಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೇರಿಸ್ತು ಡಾಕ್ಟರ್ ಸ್ವಾಮಿನಾಥನ್ ವರದಿ ಸಿ ಟು ಪ್ಲಸ್ ಫಿಫ್ಟಿಯನ್ನು ಜಾರಿಗೆ ತರ್ತೀವಿ ನಮ್ಮ ಅಧಿಕಾರ ಬಂದ ತಕ್ಷಣ ಅಂತ ಈಗ ಈಗ ನಾವು ಪಂಜಾಬಿನ ರೈತನ ಒಬ್ಬನ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಕ್ಕೆ ಕೇಳ್ತೀವಿ ಅಲ್ಲಿ ರೈತನಿಗೆ ಅರ್ಜಿಯನ್ನು ಸ್ವೀಕಾರ ಮಾಡಿದ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರಕ್ಕೆ ತಮ್ಮ ಹೇಳಿಕೆಯನ್ನು ನೀಡಬೇಕಂತೇಳಿ ನೋಟಿಸ್ ಜಾರಿ ಮಾಡ್ತದೆ ಭಾರತ ಸರ್ಕಾರ ಕೋರ್ಟಲ್ಲಿ ಒಂದು ಅಫಿಡವಿಟ್ ಸಲ್ಲಿಸುತ್ತೆ ನಾವು ಈ ಥರದಾಗೋದಿಲ್ಲ ನಮ್ಮ ಆರ್ಥಿಕ ಸ್ಥಿತಿ ಸರಿ ಇಲ್ಲ ನಾವು ಮಾಡಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ನೀವು ರೈತರಿಗೆ ಮಾತು ಕೊಟ್ಟು ಓಟ್ ತಗೊತೀರಿ ಓಟ್ ಕೊಟ್ಟು ಅಧಿಕಾರಕ್ಕೆ ಬಂದ ಮೇಲೆ ರೈತರನ್ನ ಕೈ ಬಿಟ್ಟು ಬಿಡ್ತೀರಿ ಅಂತ ನೋಡಿ ಮುಂಬೈನಲ್ಲಿ ಸೇರಿದಂಥ ಜನ ಇರ್ಬೋದು ಮಧ್ಯಪ್ರದೇಶದ ಮನ್ಸೂರ್ನಲ್ಲಿ ಆರು ಜನ ರೈತರನ್ನು ಗೋಲಿಬಾರ್ ಮಾಡಿ ಕೊಂದ ಮೇಲೆ ಇದು ನಾ ನಾಲ್ಕನೇದು ಅಕ್ಟೋಬರ್ ಎರಡನೇ ತಾರೀಕು ಏನು ದೆಹಲಿಯಲ್ಲಿ ಸತ್ಯಾಗ್ರಹ ಮಾಡಲಿಕ್ಕೆ ಹೋದಂಥ ರೈತರನ್ನ ತಡೆದು ಲಾಠಿ ಚಾರ್ಜ್ ಮಾಡಿ ಟಿಯರ್ ಗ್ಯಾಶ್ ಹಾಕಿದ್ದು ಇಷ್ಟೆಲ್ಲ ಘಟನೆಯನ್ನು ಒಂದನ್ನು ತಗೊಳ್ರಿ ಯಾವುದಕ್ಕಾದರೂ ಒಂದಕ್ಕೆ ಪ್ರಧಾನಮಂತ್ರಿಗಳು ರಿಯಾಕ್ಟ್ ಮಾಡಿದಾರಾ ಅವತ್ತು ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಬಗ್ಗೆ ಒಂದು ಗಂಟೆ ಭಾಷಣ ಮಾಡ್ತಾರೆ ಅದೇ ದಿನ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿರೋದಕ್ಕೂ ರಿಯಾಕ್ಷನ್ ಕೊಡೋದಿಲ್ಲ ಎರಡು ಸಾವಿರ ಹದಿನೇಳು ಹದಿನೆಂಟರಲ್ಲಿ ದೇಶದ ಕೃಷಿ ಉತ್ಪನ್ನ ಏನಿದೆ ಅಂದ್ರೆ ಧಾನ್ಯಗಳ ಉತ್ಪನ್ನ ಎಷ್ಟಾಗಿದೆ ಅಂದ್ರೆ ಎರಡು ಇನ್ನೂರ ಎಂಬತ್ನಾಲ್ಕು ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ಆಗಿದೆ ಬೆಲೆ ಸಿಗ್ತಾ ಇಲ್ಲ ಉತ್ಪಾದನೆ ಜಾಸ್ತಿ ಆಗಿದೆ ಅನೇಕ ರೀತಿ ಯೋಜನೆಗಳು ಬಂದು ಹಾಗಿದ್ರೆ ನಾಲ್ಕೂವರೆ ವರ್ಷಗಳ ಕಾಲ ನೀವು ಇದನ್ನು ಎಚ್ಚರಿಸುವಂಥ ಕೆಲಸ ಮಾಡಲಿ ಈಗ ದೊಡ್ಡ ಪ್ರಮಾಣದ ದೆಹಲಿಗೆ ಹೋಗಿದಿರಿ ನೋಡಿ ನಮಗೆ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಅಂತಿಮವಾಗಿ ಹೇಳ್ತಕ್ಕಂಥ ಸಂದರ್ಭ ಈಗ ಮಾತ್ರ ಇರೋದು ಈಗ ಏನು ನೆಕ್ಸ್ಟ್ ಅಧಿವೇಶನ ಸೇರಿದ ಮೇಲೆ ನಂತರಕ್ಕೆ ಹೋಗ್ತಕ್ಕಂಥದ್ದು ಚುನಾವಣೆಗೆ ಚುನಾವಣೆ ಕಾಲ ಪ್ರಾರಂಭ ಆದ ಮೇಲೆ ಪರ ವಿರೋಧಗಳು ಪ್ರಾರಂಭ ಆಗ್ತದೆ ರೈತನ ಸಂಪೂರ್ಣವಾಗಿ ಬರೀ ರಾಜಕೀಯ ಭಾಷಣಗಳಲ್ಲಿ ಸಮಾಧಾನ ಪಡಿಸೋದಾಗತ್ತೆ ಅದಕ್ಕೆ ಈಗಲೇ ನಾವು ಒತ್ತಾಯ ಏನಿತ್ತು ಅಂದರೆ ಭಾರತ ಸರ್ಕಾರ ನೀವು ಈ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ಕೊಡಿ ನೀವು ಅವತ್ತ ಕಮಿಟ್ಮೆಂಟ್ ಮಾಡಿಕೊಂಡಿದ್ದನ್ನು ಯಾಕೆ ಮಾಡಲಿಲ್ಲ ನೀವು ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಅನೇಕ ರಾಜ್ಯಗಳಲ್ಲಿ ಬಹಳ ಆವ ಘೋಷಣೆ ಮಾಡಿದರೆ ರೈತರಿಗೆ ತಲುಪಿದೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಸಾಲ ಮನೆ ಮಾತಾಡ್ತೀನಿ ಧರ್ಮಸೇನ್ ಅವರೇ ಇವತ್ತು ರೈತರು ದೇಶಾದ್ಯಂತ ಹೋಗಿದ್ದಾರೆ ಕರ್ನಾಟಕದಿಂದ ಹೋಗಿದ್ದಾರೆ ಬುತ್ತಿ ಕಟ್ಕೊಂಡು ಹೋಗಿದ್ದಾರೆ ಬಹಳ ನೋವಿಂದ ಹೋಗಿದ್ದಾರೆ ಇವತ್ತು ಕೃಷಿ ಅನ್ನುವಂತ ವ್ಯವಸಾಯ ಹೆಂಗಾಗಿದೆ ಅಂದ್ರೆ ನೀ ಸಾಯ ಮನೆ ಮಂದಿ ಸಾಯ ಅಂತೇಳಿ ಸೊ ಇವತ್ತು ಪರಿಸ್ಥಿತಿ ಹಾಗಿದೆ ಇದು ಕೇವಲ ಈಗಿನ ಸರ್ಕಾರದ ಕಾಣಿಕೆ ಅಂತ ಹೇಳಕ್ಕಾಗಲ್ಲ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಇವತ್ತು ಆರ್ಥಿಕವಾಗಿ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಆಗ್ತದೆ ಇವತ್ತು ಬಹಳಷ್ಟು ರೈತ ಕುಟುಂಬಗಳು ಇವತ್ತು ವಲಸೆ ಹೋಗ್ತಾ ಇದ್ದಾರೆ ಪಟ್ಟಣಗಳಿಗೆ ಬರ್ತಾ ಇದ್ದಾರೆ ಒಂದು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಎರಡು ಸಾವಿರ ಐವತ್ತಕ್ಕೆ ಕೃಷಿ ಕ್ಷೇತ್ರವನ್ನು ಬಿಟ್ಟು ಹೋಗ್ತಕ್ಕಂಥವ್ರ ಸಂಖ್ಯೆ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಆಮೇಲೆ ಪಟ್ಟಣಗಳ ಅರ್ಬನೈಸೇಷನ್ ಫಿಫ್ಟಿ ಪರ್ಸೆಂಟ್ ಆಗುತ್ತೆ ಸೊ ಹಾಗಿರುವಾಗ ನೀವು ತಂದಿರತಕ್ಕಂಥ ನೀತಿಗಳಿಂದ ಅದ್ರ ಎಫೆಕ್ಟಿಗೆ ಆಗ್ತಾ ಇದೆ ಸೊ ಈಗಿನ ಸರ್ಕಾರಕ್ಕೆ ನೀವು ಹೋರಾಟ ಮಾಡಿಲ್ಲ ರೈತ ಸಂಘಟನೆಗಳು ಹೋರಾಟ ಮಾಡಿದ್ದಾರೆ ಲಕ್ಷಾಂತರ ಜನ ಸೇರಿಸಿದ್ದಾರೆ ಇಲ್ಲ ಸರ್ ಈಗ ಮೊದಲನೇದಾಗಿ ನಮ್ಮ ದೇಶ ಕೃಷಿ ಪ್ರಧಾನವಾದಂಥ ದೇಶ ಸೊ ಯಾವುದೇ ಸರ್ಕಾರ ಆಗಲಿ ಈಗ ಹಿಂದೆ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ ಇದೇ ಎನ್ ಡಿ ಎ ಸರ್ಕಾರದವರು ಇವತ್ತಿ ಏನು ಇದು ಕೇಳ್ತಾ ಇದ್ದಾರೆ ಇದನ್ನೆಲ್ಲ ನಾವು ಸರಿಪಡಿಸ್ತೀವಿ ಅಂತಲೇ ಇವರು ಅಧಿಕಾರಕ್ಕೆ ಬಂದಂಥದ್ದು ಈಗ ಅವ್ರು ಕೇಳಿರ್ತಕ್ಕಂಥದ್ದು ಯಾವುದೋ ದೊಡ್ಡ ಸ ಬೇಡಿಕೆಗಳೇನು ಇಲ್ಲವೇ ಇಲ್ಲ ಮೋಸ್ಟ್ಲಿ ನಮ್ಮಲ್ಲಿ ಕೇಳಿದಷ್ಟು ಬೇಡಿಕೆಗಳಿಲ್ಲ ಅವ್ರು ಕೇಳಿರೋದು ಐದು ಬೇಡಿಕೆ ಪ್ರಮುಖ ಬೇಡಿಕೆ ಪ್ರಮುಖ ಬೇಡಿಕೆಯಲ್ಲಿ ಏನಪ್ಪ ಅಂದರೆ ಒಂದು ವಿಶೇಷ ಅಧಿವೇಶನ ಕರೀರಿ ಅಂದರೆ ತಪ್ಪೇನಿಲ್ಲ ಕೃಷಿ ಬಗ್ಗೆ ಸಮಗ್ರ ತಪ್ಪು ಅಧಿವೇಶನ ಕರೆದ್ರೆ ಅಲ್ಲಿ ಚರ್ಚೆ ಆಗುತ್ತೆ ಅಷ್ಟು ಬಿಟ್ರೆ ನೀವು ನೀವು ಕಳ್ಕೊಳ್ಳೋದೇನಿದೆ ಒಂದು ಅಧಿವೇಶನದಲ್ಲಿ ಏನು ಕಳ್ಕೊಳ್ಳೋದು ಏನಿದೆ ಸರ್ ಒಂದು ಕೃಷಿ ಪ್ರಧಾನಂಥ ದೇಶಕ್ಕೆ ನೀವು ಒಂದು ಅಧಿವೇಶನ ಕರೆದು ಒಂದು ಚರ್ಚೆ ನಿಮ್ಮ ಕೊಡಿ ಅಂತ ಕೇಳಲಿಲ್ಲ ಅವರು ಚರ್ಚೆ ಮಾಡಿಯಪ್ಪ ಏನು ಕಷ್ಟ ಸುಖಗಳಿದೆ ಎಲ್ಲರೂ ಕೂಡ ಚರ್ಚೆ ಮಾಡಲಿ ಅಂತಕ್ಕಂಥದ್ದನ್ನು ಅವ್ರು ಕೇಳಿರ್ತಕ್ಕಂಥದ್ದು ಅದೇನು ದೊಡ್ಡ ಬೇಡಿಕೆ ಅಲ್ಲ ಸ್ವಾಮಿನಾಥನ್ ಅವ್ರ ವರದಿ ಏನು ಹೇಳ್ತದೆ ಸೊ ಒಬ್ಬ ಕೃಷಿಕ ಇವತ್ತು ನೀವು ಇಷ್ಟು ಲಕ್ಷ ಇಪ್ಪತ್ತೆಂಟು ಸೆಕೆಂಡ್ಗೆ ಅಂತಂದ್ರೆ ನನಗೆ ಗೊತ್ತೇ ಇರಲಿಲ್ಲ ಬಹಳ ಆಶ್ಚರ್ಯ ಆಗುತ್ತೆ ಇಪ್ಪತ್ತೆಂಟು ಸೆಕೆಂಡ್ ಒಬ್ಬ ರೈತ ಸಾಯ್ತಾನೆ ಅಂತ ಅಂದ್ರೆ ಇನ್ನು ಇದಕ್ಕಿಂತ ಈ ದೇಶದಲ್ಲಿ ಇನ್ನೇನು ಹೇಳೇ ಬೇಕು ಅಧಿಕಾರದಲ್ಲಿ ಮೋದಿ ಅವರು ಇವ್ರು ಇದನ್ನ ಹೇಳ ಅಧಿಕಾರಕ್ಕೆ ಬಂದ್ಮೇಲೆ ಅವ್ರು ಮೇಲೆ ಯಾಕೆ ಅವರು ಇವರು ಅದನ್ನೇ ತಾನೇ ಇವರು ನಮ್ಮನ್ನೆಲ್ಲ ವಿರೋಧ ಮಾಡಿ ನಾವು ಇದನ್ನೆಲ್ಲ ಸರಿಪಡಿಸ್ತೀವಿ ಅಂತ ಬಂದಂಥದ್ದು ಮತ್ತು ಈಗ ಇನ್ನೂರೇಳು ಸ ರಾ ಇದು ದೇಶದಿಂದ ಬಂದಿದ್ದಾರೆ ಇವ್ರು ಯಾರು ಹೇಳಿದ್ರು ಸಂಘಟನೆ ಅದನ್ನೇ ಸಂಘಟನೆಗಳು ಬಂದಿದ್ದಾರೆ ಅಂತ ಹೇಳಿದ್ರಲ್ಲ ಸರ್ ಇವತ್ತು ಇವರು ರಾ ರಾಜ್ಯದ ರಾಜ್ಯದಗಳ ಬಗ್ಗೆ ಹೇಳಿದ್ರು ಅತಿ ಹೆಚ್ಚಿನ ರಾಜ್ಯಗಳು ಬಿ ಜೆ ಪಿ ಸರ್ಕಾರಗಳಲ್ವ ಇರೋದು ಇವ್ರು ಬಿ ಜೆ ಪಿ ರಾಜ್ಯ ಸರ್ಕಾರಗಳ ಮೇಲೆ ಹೇಳಿದ್ರು ಅಂದ್ರಲ್ಲ ನಮ್ಮ ಸಿದ್ದು ಸವದಿಯವರು ಮತ್ತು ನೀವು ಏನು ಹಿಂದೆ ಒಂದು ಪಾದಯಾತ್ರೆ ಮಾಡಿದ್ರು ಸರ್ ಅದನ್ನು ಎಲ್ಲರೂ ಕೂಡ ತಲೆ ಅಂಥದ್ದು

ಇವರು ಮೂರ್ವರು ಲಕ್ಷ ಕೋಟಿ ಯಾರಿಗೂ ಕೊಡದೆ ಹೋಗಿದ್ರೆ ನಾವು ಕೇಳ್ತಿರ್ಲಿಲ್ಲ ನೀವು ಕಟ್ಟಿದ್ರೆ ಮತ್ತೆ ಆರ್ಥಿಕ ಸ್ಥಿತಿಗಳು ಮತ್ತೆ ರೈತನ ಪರಿಸ್ಥಿತಿ ರೈತರ ಕರೆ ಪ್ರೊಫೆಸರ್ ಇವತ್ತು ರೈತನ ಪರಿಸ್ಥಿತಿ ಅನ್ನ ನೋಡಿದ್ರೆ ಇವತ್ತು ಅಗ್ರಿಕಲ್ಚರ್ ಸೆಕ್ಟರ್ ಸಂಪೂರ್ಣವಾಗಿ ಎಲ್ಲ ಒಂದ್ ಕಡೆ ಆತ್ಮವಿಶ್ವಾಸ ಕಳ್ಕೊಳ್ತದೆ ನಿಮ್ಗೆ ಬೆಳೆ ಜಾಸ್ತಿ ಬರ್ತಾ ಇದೆ ನಿಮಗೆ ಟೆಕ್ನಾಲಜಿ ಸಿಗ್ತಾ ಇದೆ ಟ್ಯಾಕ್ಟರ್ಗಳು ಜಾಸ್ತಿ ಸಿಗ್ತಾ ಇದಾವೆ ಆದರೆ ನಿಮ್ಗೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವನ ಒಟ್ಟು ಮಾನಸಿಕತೆ ಸಾಮಾಜಿಕವಾದಂಥ ಬದುಕು ಆಮೇಲೆ ಆರ್ಥಿಕ ಬದುಕು ಎಜುಕೇಷನ್ನು ಆಮೇಲೆ ಮದುವೆ ಮತ್ತು ಭದ್ರತೆ ಇವೆಲ್ಲವೂ ಕೂಡ ಆ ಕಾರಣಕ್ಕೆ ಐದು ಸಾವಿರ ರೂಪಾಯಿ ನಮ್ಗೆ ಮಾನಸಿಕ ಇದು ಕೊಡಿ ಅಂತ ಕೇಳ್ತಾರೆ ಆಮೇಲೆ ನೀವು ಸಮ ಸಮಗ್ರವಾದಂಥ ಕಾನೂನುಗಳು ತನ್ನಿ ಅಂತ ಹೇಳ್ತಾರೆ ಹಾಗಿದ್ದರೆ ಅಗ್ರಿಕಲ್ಚರ್ ಸೆಕ್ಟ್ರ್ ಕ್ರೈಸಿಸ್ ಇವತ್ತಿಂದಲ್ಲ ಯಾಕೆ ಈ ಹಂತಕ್ಕೆ ಲಕ್ಷಾಂತರ ಜನ ದೇಶದಿಂದ ಇವತ್ತು ಟ್ರೈನ್ಗಳಲ್ಲಿ ಮೂರು ಮೂರು ದಿನ ಟ್ರೈ ಜರ್ನಿ ಮಾಡಿಕೊಂಡು ಮಕ್ಕಳನ್ನ ಕರ್ಕೊಂಡು ಆಮೇಲೆ ಹೆಣ್ಮಕ್ಳು ರೈತರು ಇವತ್ತು ಇಷ್ಟು ಇನ್ನೂರು ಏಳು ಸಂಘಟನೆ ಹೋದ ಕಾರಣ ಏನು ಒಂದು ಯೂಶ್ವಲಿ ಜನರಲ್ ಆಗಿ ಎಕನಾಮಿಕ್ಸ್ ಅಲ್ಲಿ ಒಂದು ಲೈನ್ ಹೇಳ್ತೀವಿ ಹೆಚ್ಚು ರಿಸ್ಕ್ ಇದ್ರೆ ಇಂಡಸ್ಟ್ರಿನಲ್ಲಿ ಯಾವುದೇ ಇಂಡಸ್ಟ್ರಿನಲ್ಲಿ ಹೆಚ್ಚು ರಿಸ್ಕ್ ಇದ್ರೆ ಅಲ್ಲಿ ಹೆಚ್ಚು ಪ್ರಾಫಿಟ್ ಇರುತ್ತೆ ಆದರೆ ಅದು ಕೃಷಿಗೆ ಅನ್ವಯಿಸಲ್ಲ ನೋಡಿ ಕೃಷಿಯಲ್ಲಿ ಹೆಚ್ಚು ರಿಸ್ಕ್ ಇದೆ ಮಳೆ ಜಾಸ್ತಿ ಬಂದ್ರೂ ತೊಂದರೆ ಮಳೆ ಬರ್ದೇ ಇದ್ರೂ ತೊಂದರೆ ಹೆಚ್ಚು ರಿಸ್ಕ್ ಇದೆ ಆದರೆ ಇಲ್ಲಿ ಪ್ರಾಫಿಟ್ ಹೆಚ್ಚಿಗೆ ಇರಲ್ಲ ರಿಸ್ಕ್ ಜಾಸ್ತಿ ಅನುಭವಿಸ್ತಾರೆ ರೈತ ಆದರೆ ಹೆಚ್ಚು ಅವನಿಗೆ ಪ್ರಾಫಿಟ್ ಇರೋದಿಲ್ಲ ಈ ಕಾರಣ ಏನು ಅಂತ ಕೇಳಿದ್ರೆ ಇದಕ್ಕೆ ಬಹುಶಃ ಏನು ಅಂತಂದ್ರೆ ನಾನು ಸ್ವಾಮಿನಾಥನ್ ಅವ್ರದ್ದು ಲೈನ್ನ ಕೋಟ್ ಮಾಡಿ ಹೇಳ್ತೀನಿ ಎವ್ರಿ ಸೆಕ್ಟರ್ ಹ್ಯಾಸ್ ಫೇಲ್ಡ್ ಫಾರ್ಮ್ ಸೆಕ್ಟರ್ ಅಂತ ಹೇಳ್ತಾರೆ ಪ್ರತಿಯೊಬ್ರು ನೀವು ಪೊಲಿಟಿಕಲ್ ಪಾರ್ಟಿ ಇರಲಿ ಇಂಡಸ್ಟ್ರೀಸ್ ಇರಲಿ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಅಡ್ಮಿನಿಸ್ಟ್ರೇಟರ್ಸ್ ಇರಲಿ ಎಕನಾಮಿಸ್ ಇರಲಿ ಅಗ್ರಿಕಲ್ಚರ್ ಸೈಂಟಿಸ್ಟ್ ಇರಲಿ ಎಲ್ಲರೂ ಅವ್ರನ್ನ ಫೇಲ್ ಮಾಡಿದೀವಿ ಅಂತ ಯಾಕೆ ಇದನ್ನ ಅಂದರೆ ನೀವು ಗಮನಿಸಿ ಎಮ್ ಎನ್ ಸಿ ಏನಾದರೂ ನೀವು ಯಾರ್ಯಾರು ಫಾರ್ಮ್ ಇದ್ದಾರೆ ಇವ್ರದ್ದು ಪ್ರಾಫಿಟ್ ಯಾವಾಗ ಯಾವಾಗ ಜಾಸ್ತಿ ತೋರಿಸ್ತಾರೆ ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ ಇದು ರಿಪೋರ್ಟ್ ಆಗಿದೆ ಈಗಾಗಲೇ ಅವ್ರು ಯಾವಾಗ ಯಾವಾಗ ಬ್ಯಾಲೆನ್ಸ್ ಶೀಟಲ್ಲಿ ರಿಪೋರ್ಟ್ ಜಾಸ್ತಿ ಅವ್ರ ಪ್ರಾಫಿಟ್ ಜಾಸ್ತಿ ತೋರಿಸ್ತಾರೆ ಅವಾಗ ರೈತರ ಸಾಲ ಜಾಸ್ತಿ ಆಗುತ್ತೆ ನೋಡಿ ಯಾವ ರೀತಿಯ ಕಾರೊಲೇಷನ್ ಇದೆ ಆ ಎಮ್ ಎನ್ ಪ್ರಾಫಿಟ್ ಜಾಸ್ತಿ ಆಗಕ್ಕೂ ಅಗ್ರಿಕಲ್ಚರ್ ಸೆಕ್ಟರ್ ಯಾವ್ಯಾವ ಎಮೆನ್ ಸಿ ಕೆಲಸ ಮಾಡುತ್ತೆ ಸೀಡ್ ಸೆಕ್ಟರ್ ಅವರು ಲಾಭ ಅವ್ರ ಲಾಭ ಆದಷ್ಟು ಇವರು ಹೆಚ್ಚು ಶೋಷಣೆ ಅನ್ನೋದು ಒಂದು ಖುಷಿಯಾದ ಏನು ಅಂತಂದ್ರೆ ಆರ್ಗನೈಸ್ಡ್ ಆಗಿರೋದು ರೈತರು ಯಾಕಂದ್ರೆ ಇಲ್ಲಿವರೆಗೂ ಈ ದೇಶದಲ್ಲಿ ಇಂಡಸ್ಟ್ರಿಯಲ್ ಪಾಲಿಸಿ ಕೇಳಿದೀವಿ ನಾವು ಅವಾಗಿಂದ ಫಾರ್ಟಿ ಏಟ್ ಇಂದ ಇಂಡಸ್ಟ್ರಿಯಲ್ ಸತತವಾಗಿ ಬಂದಿದೆ ಅಗ್ರಿಕಲ್ಚರ್ ಪಾಲಿಸಿ ನಿಮ್ಗೆ ಆ ತರ ಬರೋದಿಲ್ಲ ಟೈಮ್ ಟು ಟೈಮ್ ನಾವು ಇವತ್ತು ನೋಡಿದ್ರೆ ಟೂ ಪರ್ಸೆಂಟ್ ಮಾತ್ರ ನಮ್ದು ಬಜೆಟ್ ರೆಲೊಕೇಶನ್ ಅವ್ರಿಗೆ ಕೊಡೋದು ಎರಡೇ ಪರ್ಸೆಂಟ್ ಕೊಡೋದು ಆದ್ರೆ ಜನ ಆ ಫಾರ್ಟಿ ಏಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಗ್ರಿಕಲ್ಚರ್ ನಮ್ಕೊಂಡಿರ್ತಾರೆ ಡೈರೆಕ್ಟ್ ಆಗಿ ಕೊಡೋದು ಪ್ರತಿ ಇಬ್ಬರಲ್ಲಿ ಒಬ್ಬರು ಕೃಷಿಯನ್ನ ನಂಬಿದ್ದಾರೆ ಆದರೆ ಅವರಿಗೆ ಬಜೆಟ್ ರೆಲೊಕೇಶನ್ ಮಾತ್ರ ತುಂಬಾ ಕಡಿಮೆ ಇದೆ ಇದೆಲ್ಲವೂ ಈಗ ಅಟ್ ಲೀಸ್ಟ್ ಒಂದು ಹಂತಕ್ಕೆ ಕೇಳ್ತಿದಾರಲ್ಲ ಅನ್ನುವಂಥದ್ದು ಒಂದು ಖುಷಿ ಆಮೇಲೆ ಇನ್ನೊಂದು ಸಾಲದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಈಗ ಸಾಲದ್ದು ನಾವು ನೋಡಿದ್ರೆ ಇವತ್ತು ಎಕನಾಮಿಕ್ ಸರ್ವೆ ನಾನು ಹೇಳಿದ್ರೆ ಐದು ಪಾಯಿಂಟ್ ಐದು ಲಕ್ಷ ಕೋಟಿ ಸಾಲ ಇದೆ ಇಡೀ ದೇಶದಲ್ಲಿ ರೈತರ ಸಾಲ ಅಂತಿದೆ ಅದರಲ್ಲಿ ಏನು ಅಂದ್ರೆ ಎಪ್ಪತ್ತೈದು ಪರ್ಸೆಂಟ್ ರೈತರು ಸಣ್ಣ ಹಿಡುವಳಿದಾರರೇ ಇದ್ದಾರೆ ಅದರಲ್ಲಿ ಇನ್ನೂ ಒಂದು ವಿಚಾರ ಏನು ಅಂದರೆ ಮೂರು ಪಾಯಿಂಟ್ ಎರಡು ಐದು ಲಕ್ಷ ಕೋಟಿ ಅವರು ಇವರು ಬ್ಯಾಂಕ್ಗಳಲ್ಲಿ ತಗೊಂಡಿದ್ದಾರೆ ಫಾರ್ಮಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಅಲ್ಲಿ ತಗೊಂಡಿದ್ದಾರೆ ಅದರಲ್ಲಿ ಎರಡು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಕೋಟಿ ಅಷ್ಟು ಈ ಮನಿ ಲೆಂಡರ್ಸ್ ಲೇವಾದೇವಿಗಾರ್ ಖಾಸಗಿ ಖಾಸಗಿ ಇದ್ರೆ ಅಂದರೆ ಇಷ್ಟು ದಿನ ಆದ್ಮೇಲೂ ಸ್ವತಂತ್ರ ಬಂದು ಇಷ್ಟು ದಿನ ಆಗಿ ಇಷ್ಟೆಲ್ಲ ಫಾರ್ಮ್ಸ್ ರಿಫಾರ್ಮ್ಸ್ ಪಾಲಿಸಿ ಪ್ಲಾನಿಂಗ್ ಎಲ್ಲ ಆದ್ಮೇಲೂ ಈಗ್ಲೂ ಮನಿ ಲೆಂಡರ್ ಮೇಲೆ ನಲವತ್ತು ಪರ್ಸೆಂಟ್ ಅಷ್ಟು ರೈತರು ಅವಲಂಬಿಸಿದ್ದಾರೆ ಅವರ ಸಾಲಕ್ಕೆ ಅದು ಏನನ್ನು ತೋರಿಸುತ್ತೆ ನಮಗೆ ಅಂತ ನೋಡಿ ಕೋಆಪರೇಟಿವ್ಸ್ ಬಂದು ನೂರು ವರ್ಷ ಆಯ್ತು ಹೆಚ್ಚು ವರ್ಷ ಹದಿನೆಂಟು ವರ್ಷ ಆಯಿತು ಸ್ವತಂತ್ರ ಬಂದ ಎಪ್ಪತ್ತು ವರ್ಷ ಆಯಿತು ಪ್ಲಾನಿಂಗ್ ಬಂದು ಏಳು ಡಿಕ್ಕ ಆಯ್ತು ಆದರೂ ನಾವು ನಲ್ವತ್ತು ಪರ್ಸೆಂಟ್ ಈಗಲೂ ನಾವು ಮನಿ ಲಿಂಡರ್ಸ್ ನಂಬ್ತೀವಿ ಅಂದ್ರೆ ನ್ಯಾಚುರಲಿ ಯಾವುದೇ ಫಾರ್ಮರ್ ಆಗಲಿ ಅವರ ಮನಸ್ಥಾ ಗ್ಯಾರಂಟಿ ಅನ್ನೋ ಕೊಡಿ ಅಂತ ಹೇಳ್ತಾರೆ ಈಗ ಹೊತ್ತಿನ ಹೋರಾಟದ ಮೂಲ ಉದ್ದೇಶವೇ ಕೋಣಿ ಚಂದ ಅವರೇ ನೀವು ಯಾವ ರೀತಿ ಒಬ್ಬ ಡಾಕ್ಟರ್ಗೆ ಇಷ್ಟ ಆದಾಯ ಅಂತ ಇದೆ ಒಬ್ಬ ಇಂಜಿನಿಯರ್ ಆದಾಯ ಒಬ್ಬ ಆಟೋ ಆದಾಯ ಇದೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲಸ ಮಾಡಿ ಸಂಬಳ ಇದೆ ರೈತರಿಗೆ ಮಾತ್ರ ಫಿಕ್ಸೆಡ್ ಆದಂತ ಒಂದು ಸ್ಯಾಲ್ರಿ ಇಲ್ಲ ಅದನ್ನು ನೀವು ಖಾತ್ರಿ ಮಾಡಿ ಅನ್ನುವಂಥದ್ದು ಪ್ರಮುಖ ಬೇಡಿಕೆ ಕೇಂದ್ರ ಸರ್ಕಾರ ಮುಂದೆ ಖಂಡಿತ ನಾವು ಫಸ್ಟು ಅಜೆಂಡನೇ ಅದು ನಮ್ಮ ಆದಾಯ ಖಾತ್ರಿಯನ್ನು ಮಾಡಿ ಅದಕ್ಕೊಂದು ಆಯೋಗವನ್ನು ರಚನೆ ಮಾಡಿ ಈ ತಕ್ಷಣವೇ ನೀವು ನಮಗೆ ಸಂಬಳ ಕೊಡೋದು ಬೇಡ ಆದಾಯ ಖಾತ್ರಿ ವರದಿಯನ್ನು ಕೈಗೆ ತಗೊಳ್ರಿ ಆವಾಗ ನಿಮಗೆ ವಿವೇಕನಾದರೂ ಬರುತ್ತೆ ಎಷ್ಟು ಆದಾಯ ಬರ್ತಾ ಇದೆಯೋ ಅಥವಾ ನಷ್ಟ ಆಗ್ತಾ ಇದೆಯೋ ಅನ್ನೋದು ಆಗ ಸರ್ಕಾರಕ್ಕೆ ಖಾತ್ರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಆದಾಯ ಖಾತ್ರಿ ಆಯೋಗವನ್ನು ರಚನೆ ಮಾಡಿ ಅಂತೇಳಿ ನಾವು ಕಳೆದ ಹತ್ತು ವರ್ಷದಿಂದಲೂ ಆ ಡಿಮ್ಯಾಂಡನ್ನು ಇಕ್ತಲೇ ಇದ್ದೀವಿ ಆದರೆ ಸರ್ಕಾರಗಳಿಗೆ ಅದು ಅರ್ಥ ಆಗ್ತಾ ಇಲ್ಲ ಯಾಕೆ ಅಂದರೆ ಇದು ಅರ್ಥ ಆಗಿಯೂ ಇದನ್ನ ತಾತ್ಸಾರ ಮಾಡ್ತಕ್ಕಂತ ಮನೋಭಾವ ಸರ್ಕಾರಗಳಿಗೆ ಇರೋ ಕಾರಣಕ್ಕೆ ಅದು ಆಗ್ತಾ ಇಲ್ಲ ಎಸ್ ಬಂದೆ ಸಿದ್ದು ಸೌದಿ ಅವರೇ ಈಗ ಏನಾಗಿದೆ ಪರಿಸ್ಥಿತಿ ದೇಶದಲ್ಲಿ ನಾವು ಹೇಳ್ತೀವಿ ಎಪ್ಪತ್ತು ಪರ್ಸೆಂಟ್ ಅಗ್ರಿಕಲ್ಚರು ಈ ದೇಶದ ಬೆನ್ನೆಲುಬು ರೈತ ರೈತ ಈ ಈ ಮಾತುಗಳನ್ನ ಕೇಳಿ 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 ನಮಗೂ ಅಂತ ಸಾಕಾಗ್ಬಿಟ್ಟಿದೆ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕಂತ ಬಯಸ್ತಾನೆ ಬಯಸ್ತಾನೆ ರಾಜಕಾರಣಿ ಮಗ ರಾಜಕಾರಣಿ ಆಗ್ಬೇಕಂತ ಬಯಸ್ತಾನೆ ಆಫೀಸರ್ ಮಗ ಆಫೀಸರ್ ಆಗ್ಬೇಕು ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬೇಕು ಇನ್ನೇನಾಗಿರ್ತಾರೆ ಅದೇ ಇರ್ತಕ್ಕಂಥ ದೊಡ್ಡ ದೊಡ್ಡ ಪೊಸಿಷನ್ ಇರ್ತಕ್ಕಂಥವ್ರು ಮಕ್ಕಳು ಅದೇ ಆಗಬೇಕು ರೈತನ ಮಗ ಇವತ್ತು ರೈತ ಆಗಬೇಕಂತ ಬಯಸ್ತಾ ಇಲ್ಲ ಅವ್ನಿಗೆ ಇಷ್ಟ ಇದ್ರು ರಪ್ಪ ಅಪ್ಪ ಬೇಡಪ್ಪ ಅಂತ ಹೇಳ್ತಾರೆ ಸಹವಾಸ ಬೇಡ ನೀನು ಏನಾದರೂ ಕೆಲಸ ಮಾಡ್ಕೊಂಡು ಬದುಕು ನಾಲ್ಕು ಸಾವಿರ ಐದು ಸಾವಿರ ಸಿಗುತ್ತೆ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗು ಅಲ್ಲೇ ಆಟೋ ಮಾಡೋ ಅಥವಾ ಯಾವುದೋ ಸೆಕ್ಯೂರಿಟಿ ಗಾರ್ಡಕ್ಕೆ ಕೆಲಸ ಮಾಡೋಂಥ ಅಂತ ಹಾಗೆ ಖಾತ್ರಿ ಇಲ್ಲ ಹಾಗಿರುವಾಗ ಮೋದಿಯವರು ಆಡಳಿತಕ್ಕೆ ಬಂದ ಮೇಲೆ ಬೇರೆ ಎಲ್ಲರ ಜೊತೆಗೂ ಚರ್ಚೆ ಮಾಡಿದ್ರು ನೀತಿ ಆಯೋಗ ಮಾಡಿದ್ರು ಪ್ಲಾನಿಂಗ್ ಕಮಿಷನ್ ತೆಗೆದು ನೀತಿ ಆಯೋಗ ಮಾಡಿದ್ರು ಅಧಿಕಾರಕ್ಕೆ ಬಂದ ಮೇಲೆ ಇಂಡಸ್ಟ್ರಿಯಲ್ ಸಮಸ್ಯೆಗಳು ಮಾತಾಡಿದ್ರು ಆಮೇಲೆ ಇಂಡಿಯನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಗ್ಗೆ ಮಾತಾಡಿದ್ರು ಧ್ಯಾನದ ಬಗ್ಗೆ ಮಾತಾಡಿದ್ರು ಇಸ್ರೋ ಬಗ್ಗೆ ಆಯಿತು ರೈತರು ಕರೆದು ಸಭೆ ಅನ್ನೋದು ರೈತರ ಆಕ್ರೋಶ ಇಲ್ಲಿವರು ಕೂಡ ಸಮಗ್ರ ದೇಶದ ಅಗ್ರಿಕಲ್ಚರ್ ಬಗ್ಗೆ ರೈತ ಸಮಸ್ಯೆ ಬಗ್ಗೆ ಪ್ರಧಾನಿಗಳು ಮಾತಾಡಿಲ್ಲ ಅನ್ನೋದು ಹಾಗಿದ್ರೆ ಇವತ್ತು ಸಮಗ್ರವಾದ ಚರ್ಚೆ ಆಗಲಿಕ್ಕೆ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ಕೂಡಲೇ ಒಂದು ಸಂಸತ್ ಅಧಿವೇಶನ ಕರಿಬೇಕು ಸಮಗ್ರ ಚರ್ಚೆ ಆಗಬೇಕು ರೈತರಿಗೆ ಬದುಕಿನ ಭದ್ರತೆ ಕೊಡಬೇಕು ಸಾಮಾಜಿಕ ಭದ್ರತೆ ಸಿಗಬೇಕು ಮತ್ತು ಸ್ವಾಮಿನಾಥನ್ ಆಯೋಗದ ರಿಪೋರ್ಟ್ ಜಾರಿ ಮಾಡಬೇಕು ಅನ್ನೋದು ಹಾಗೆ ಬಿಜೆಪಿನ ಅಗ್ರಿಮೆಂಟ್ ಮಾಡಬಾರ್ದು ಸರ್ಕಾರ ನಿಮ್ದೇ ಇರ್ಬೋದು ಅಲ್ಲ ರೈತರ ವಿಷಯದಲ್ಲಿ ರಾಜಕಾರಣ ಮಾಡೋದು ಮಾಡಬಾರ್ದು ಅವಶ್ಯ ಬಿದ್ದರೆ ರೈತರ ಸಭೆಯನ್ನು ಕರಿಬೇಕು ವಿಶೇಷ ಅಧಿವೇಶನ ಕರಿಬೇಕಂತ ನಾವು ಒತ್ತಾಯ ಮಾಡ್ತೀವಿ ಆದರೆ ಮೋದಿ ಬಂದ ನಂತರ ಈ ಅಗ್ರಿಕಲ್ಚರ್ ಸೆಕ್ಟರ್ ಏನಂದ್ರೆ ಸಾಕಷ್ಟು ಅಭಿವೃದ್ಧಿ ಹೊಂದ್ಯದ ನೀವೇ ಹೇಳಿದ ಪ್ರಕಾರ ಈಗ ಉತ್ಪನ್ನ ಉತ್ಪನ್ನ ಉತ್ಪಾದನೆ ಹೆಚ್ಚಾಗ್ಯದ ಅದರ ಬೆಲೆ ಬೆಲೆ ಇಲ್ಲ ಆ ಪ್ರಮಾಣದಲ್ಲಿ ರೈತರು ಈರುಳ್ಳಿ ರೈತರು ಇವತ್ತು ಅಹಮದಾಬಾದ್ ನಾಸಿಕ್ ಗುಲ್ಬರ್ಗ ನಿಮ್ಮ ನಿಮ್ಮ ಭಾಗದಲ್ಲಿ ಎಲ್ಲ ಕಡೆ ಕೂಡ ಬೀನು ರೋಡಿಗೆ ಸೆಲ್ತಾ ಇದ್ದಾರೆ ಟಮಾಟೆಗೆ ಇವತ್ತು ಮಾರ್ಕೆಟಲ್ಲಿ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಕೆ ಜಿ ಅಲ್ಲಿ ರೈತರ ಹತ್ರ ತೊಳಗೆ ಐವತ್ತು ಪೈಸೆ ಒಂದು ರೂಪಾಯಿ ಕೆ ಜಿ ಈರುಳ್ಳಿ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟ್ ಕ್ವಿಂಟಲ್ ಮಾರ್ತಾ ಇಲ್ಲ ಅವರೆಲ್ಲರೂ ಕೂಡ ರೈತರು ಬೀದಿಗೆ ಚೆಲ್ಲ ಹೋಗ್ತಾರೆ ಯಾವ ಬೆಲೆ ಬೆಳೆದ್ರು ಕೂಡ ರೈತರು ಸಿಗ್ತಾ ಇಲ್ಲ ಡೀಸೆಲ್ ಬೆಲೆ ಈ ಫಸ್ಟ್ ಟೈಮ್ ಒಂದು ಹದಿನೇಳು ಹದಿನೆಂಟು ಆಹಾರ ಧಾನ್ಯಗಳಿಗೆ ದೊಡ್ಡ ಪ್ರಮಾಣದ ಬೆಂಬಲ ಬೆಲೆ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಹಾಗಿದ್ರು ಮೂವತ್ತರಷ್ಟು ಕಮ್ಮಿ ರೇಟ್ ಗೋವಿನ ಜೋಳಕ್ಕ ಕೇಂದ್ರಗಳನ್ನು ತೆಗೆದು ಖರೀದಿ ಮಾಡ್ಲಕ್ಕ ರಾಜ್ಯ ಸರ್ಕಾರ ತಯಾರಿಲ್ಲ ಈಗ ಹೆಸರು ಹತ್ತು ಕ್ವಿಂಟಲ್ ತಗೊಳ್ಬೇಕನ್ನುವಂಥ ಜಾಗದೊಳಗೆ ಅದನ್ನ ನಾಲ್ಕು ಕ್ವಿಂಟಲ್ಗೆ ತಂದು ಇಳಿಸಿಬಿಟ್ರು ಎಷ್ಟೋ ರೈತರ ಹೆಸರು ಹಾಗೆ ಉಳೋದು ತೊಗರಿ ಸರಿಯಾಗಿ ಖರೀದಿ ಮಾಡ್ತಾ ಇಲ್ಲ ಈ ರೀತಿ ಎಲ್ಲನೂ ಅವರು ಭತ್ತಕ್ಕೂ ಸಹಿತ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ದಾರೆ ಇಷ್ಟು ದೊಡ್ಡ ಪ್ರಮಾಣದೊಳಗೆ ಅದನ್ನು ನಿಯಮಿತವಾಗಿ ಪಾಲನೆ ಮಾಡಿದ್ರೆ ರೈತರಿಗೆ ತೊಂದರೆ ಬರೋದಿಲ್ಲ ಅದರ ರಾಜ್ಯ ಸರ್ಕಾರ ಸಹಕಾರ ಕೊಡೋದಲ್ಲ ಸಾಲ ಮನ್ನಾ ವಿಚಾರ ಪ್ರಮುಖವಾಗಿ ಇವತ್ತು ಈಗ ಪ್ರೊಫೆಸರ್ ಹೇಳಿದಾಗೆ ಒಟ್ಟು ಎಲ್ಲ ಬೇರೆ ಬೇರೆ ಕ್ಷೇತ್ರ ಸೇರಿದ್ರೆ ಹನ್ನೊಂದು ಹನ್ನೆರಡುವರೆ ಲಕ್ಷ ಕೋಟಿ ಸಾಲ ಇದೆ ಅದರಲ್ಲಿ ಬೆಳೆ ಸಾಲ ಸಪ್ರೇಟ್ ಇದೆ ಆಮೇಲೆ ಏನು ಟರ್ಮ್ ಲೋನ್ ಬೇರೆ ಇದೆ ಕಮರ್ಷಿಯಲ್ ಬ್ಯಾಂಕ್ದು ಸಾಲ ಮನ್ನಾ ನೀವೆಲ್ಲ ಕಡೆ ಮಾಡಿ ಅಂತ ಹೇಳ್ತೀರಿ ನೀವು ಯು ಇದ್ದಾಗ ಅದು ಮನಮೋಹನ್ ಸಿಂಗ್ ಎಪ್ಪತ್ತೆರಡು ಸಾವಿರ ಕೋಟಿ ಮಾಡಿದ್ರಲ್ಲ ಒಂದ್ ಟೈಮ್ ಮಾಡ್ಬಿಡಿ ರೈತರಿಗೆ ಯಾರ್ಯಾರು ಮಾಡ್ತೀರಿ ಎಪ್ಪತ್ತೆರಡು ಸಾವಿರ ಕೋಟಿ ಘೋಷಣೆ ಘಟ್ಟ ಸೀಮಿತ ಅದ್ರಾಗ ಟೆನ್ ಫಿಫ್ಟೀನ್ ಪರ್ಸೆಂಟ್ ನನಗೆ ಸಿಕ್ಕಿದೆ ಗೊತ್ತಿದೆ ಟೆನ್ ಫಿಫ್ಟೀನ್ ಎಲ್ಲ ಮಧ್ಯವರ್ತಿಗಳ ಪಾಲಾಗ್ಯದ ನೀವು ಎನ್ಕ್ವೈರಿ ಮಾಡಿಸ್ರಿ ಮಧ್ಯವರ್ತಿಗಳ ಪಾಲ ಸರ್ಕಾರದಲ್ಲಿ ಮಾಡ್ಬೇಕಾಗಿತ್ತು ಆ ಸಾಲ ಎಲ್ಲದರ ಸರ್ಕಾರ ಇದೆ ಗಮಿಕ್ ಮಾಡಿದರೆ ವಿನ ರೈತರಿಗೆ ನಿಜವಾಗಿ ಸಹಿತ ಅದ್ರ ಸಾಲ ಮನ್ನಾ ಸಾಲ ಮನ್ನಾದ ಬಗ್ಗೆ ಯಾವ್ದೇ ಆಲೋಚನೆ ಮಾಡಲ್ಲ ಅಲ್ಲಾ ನಮಗೂ ಮೋದಿ ಅವರ ನೀತಿ ಅನ್ನದ ರೈತರಿಗೆ ಅವಕಾಶಗಳು ಕೊಡಬೇಕು ಅವನು ನೀರಾವರಿ ಇರಬಹುದು ವಿದ್ಯುತ್ ಇರಬಹುದು ಈಗ ನೋಡ್ರಿ ವಿದ್ಯುತ್ ಹೇಳ್ತ ನಾನು ಅದು ಮತ್ತೇ ಇಲ್ಲ ವಿದ್ಯುತ್ ವಿದ್ಯುತ್ ಉತ್ಪಾದನೆಯಲ್ಲಿ ಕೇಂದ್ರ ಸರ್ಕಾರ ಸ್ವಾವಲಂಬಿ ಆಗ್ಯದ ಆದ್ರೆ ಅಲ್ಲಿ ಕಡಿಮೆ ರೇಟ್ ಕೊಟ್ಟು ರಾಜ್ಯ ಸರ್ಕಾರ ಖರೀದಿ ಮಾಡ್ತಾ ಇಲ್ಲ ಮೂರು ಗಂಟೆ ವಿದ್ಯುತ್ ಕೊಡ್ತಾರೆ ರೈತರಿಗೆ ಅವ್ರ ಗತಿ ಏನು ಹಗಲು ರಾತ್ರಿ ರಾತ್ರಿ ಎರಡ್ ತಾಸು ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರು ಇಂಧನ ಶಕ್ತಿ ಇವತ್ತಿಗೂ ಇಲ್ಲ ಇವ್ರು ಅಲ್ಲ ನಮ್ ಕಣ್ಣ ನೀರು ಬರುತ್ತೆ ರೈತರು ಬೆಳೆದಂತದ್ದು ನಾಲ್ಕೈದು ತಿಂಗಳು ಗಂಡ ಹೆಂಡತಿ ಮಕ್ಕಳು ಅದಕ್ಕೊಬ್ಬರ ಹಾಕಿ ಔಷಧ ಮಾಡುದು ರಾತ್ರಿ ಎಲ್ಲ ಮೋಟರ್ ಹೆಚ್ಚು ಬಿಟ್ಟು ಅದನ್ನ ಬೆಳೆದ ಇವತ್ತು ಬೀದಿಗೆ ಹಾಕ್ತಾರಾದ್ರೆ ನಮ್ ನಮ್ಗು ಹೊಟ್ಟೆ ಇರ್ಬೇಕಲ್ವಾ ತಿಂತೀವಿ ಅನ್ನ ತಿಂತೀವಲ್ವಾ ಅವ್ರು ಬೆಳೆದಂತ ಬೆಳೆದಂಥ ತಿನ್ನುವಾಗ ನಮಗೆ ಒಂದು ಸ್ವಲ್ಪ ಆದರೂ ಬೇಕಲ್ವ ಪ್ರಜ್ಞೆ ಬೇಕಲ್ವ ನಮಗೆ ಆ ಬೇಕಲ್ವಾ ಇವತ್ತು ಬೆಳೆದಂಥ ಬೆಳೆಗಳನ್ನ ಇವತ್ತು ರಸ್ತೆ ಸುರಿದ್ರೆ ಅವ ನೋವು ಎಷ್ಟು ಅರ್ಥ ಆಗುತ್ತೆ ನಾನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಕೂಡ ಹೊಣೆಗಾರರು ಅವ್ರು ನೆನಪು ಬರಬೇಕು ನೀವು ರಾಜಕೀಯ ಬಿಟ್ಟು ನಿಮಿಷ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ನಾನು ವಿಧಾನ ಪರಿಷತ್ತಲ್ಲಿ ನಾನು ಮಾತಾಡಿದ್ದೀನಿ ಈಗ ನೋಡಿ ನಮ್ಮ ಮೈಸೂರು ಭಾಗದಲ್ಲಿ ಭತ್ತನ ನಾವು ಜಾಸ್ತಿ ಬೆಳಿತೀವಿ ಬೆತ್ತ ಏನಾಗ್ತದೆ ನವೆಂಬರ್ ಡಿಸೆಂಬರ್ಲೆ ಇವರು ಎಲ್ಲ ಮಾರ್ಬಿಟ್ಟಿರ್ತಾರೆ ರೈತರುಗಳು ಇವ್ರೇನು ಮಾಡ್ತಾರೆ ಫೆಬ್ರವರಿನಲ್ಲಿ ನಿಗದಿ ಮಾಡ್ತಾರೆ ಸರ್ಕಾರ ಇಲ್ಲಿ ಈ ಕಡೆ ಇಲ್ಲೂ ಲಾಭ ಬರುತ್ತೆ ಅವ್ನಿಗೆ ರೈತರ ಕಡೆ ಸರ್ಕಾರ ನಿಗ ಬೆಂಬಲ ಬೆಲೆ ಕೊಟ್ಟ ಮೇಲೆ ಅವ್ನಗೂ ಅಲ್ಲೂ ಪ್ರಾಫಿಟ್ ಬಂದ್ಬಿಡುತ್ತೆ ನಿಗದಿಯಿತ ಬೆಲೆನಲ್ಲಿ ಎರಡು ಕಡೆನೂ ಒಬ್ಬ ಮಧ್ಯವರ್ತಿ ವ್ಯಾಪಾರ ಲಾಭ ಆಗ್ತದೆ ಇದನ್ನ ನಾನು ವಿಧಾನ ಪರಿಷತ್ ಅಲ್ಲೇ ಮಾತಾಡಿದೀನಿ ನಿಮ್ಮ ಚಾನೆಲ್ ಅಲ್ಲೇ ನಾನು ಮಾತಾಡಿದ್ದೀನಿ ಬೇಕಾದ ನೋಡಿ ಮತ್ತೆ ನೋಡಿ ಸರ್ ಅದನ್ನ ನಾವು ಪಕ್ಷ ಮಾಡಬಾರ್ದು ಸರ್ಕಾರ ಮಾಡಬಾರ್ದು ರಾಹುಲ್ ಗಾಂಧಿ ನಿಮ್ಮ ಫಾರೂಕ್ ಅಬ್ದುಲ್ಲಾ ಶರದ್ ಯಾದವ್ ಎಲ್ಲರೂ ಕೂಡ ನಿಮ್ಮ ಪಕ್ಷಗಳ ರೈತ ಮೋರ್ಚಾ ಮಾಡಲಿ ಹೋರಾಟ ಯಾಕೆ ಮಾಡಲಿಲ್ಲ ಆ ಕಷ್ಟಪಟ್ಟ ರೈತ ಸಂಘಟನೆ ಇನ್ನೂರ ಏಳು ಜನ ರೈತ ಬೆಂಬಲ ಕೊಡಿ ತಪ್ಪಲ್ಲ ಈ ಮೋದಿ ಅವ್ರನ್ನ ಕಿತ್ತಾಕಿ ಎರಡು ಸಾವಿರ ಮಾಡಿ ನೀವು ಮೋದಿ ಅವರನ್ನ ರೈತರ ವಿಚಾರದಲ್ಲಿ ಸಂಸತ್ನಲ್ಲಿ ಎತ್ತಿಸಿ ಎತ್ತಿ ಧರಣಿ ಮಾಡಿ ಅವ್ರು ಹೋರಾಟ ಮಾಡಿ ಮೋದಿ ಅವ್ರಿಗೆ ಬಿಡಬೇಡಿ ನಾವು ಅದರಾಗೇನು ಪರಿಷತ್ ಬಿತ್ತನೆ ಬೀಜ ಅದಕ್ಕೆ ನಿಗದಿ ಮಾಡಿ ಬೆಲೆನಾ ಪ್ರೊಫೆಸರ್ ಮಾತಾಡ್ತೀನಿ ಇವತ್ತು ಎರಡು ವಿಚಾರಗಳು ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಎರಡು ಸಾವಿರ ಐವತ್ತಕ್ಕೆ ಐವತ್ತು ಪರ್ಸೆಂಟ್ ಜನ ನಗರಗಳಿಗೆ ವಾಸ ಮಾಡ್ತಾರೆ ಈ ದೇಶಕ್ಕೆ ಭಾಳ ದೊಡ್ಡ ಪ್ರಮಾಣದ ಅಪಾಯ ಇದು ಮತ್ತೆ ಅಗ್ರಿಕಲ್ಚರ್ ವರ್ಕ್ ಫೋರ್ಸ್ ಏನಿದೆ ಅದು ಐವತ್ತೆಂಟು ಪರ್ಸೆಂಟ್ ಇದ್ದಿದ್ದು ಎರಡು ಸಾವಿರ ಒಂದರಲ್ಲಿ ಅದು ಎರಡು ಸಾವಿರ ಐವತ್ತಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಕುಸಿಯುತ್ತೆ ವರ್ಕ್ ಫೋರ್ಸ್ ಅಂದರೆ ಅಗ್ರಿಕಲ್ಚರ್ ಕೆಲಸ ಮಾಡೋರೆಲ್ಲ ಹೊರಗೆ ಬರ್ತಾರೆ ಅಂದರೆ ಈ ದೇಶಕ್ಕೆ ಅಪಾಯ ಕಾದಿದೆ ಲಕ್ಷ್ಮಣ್ ಸುದ್ದಿ ಸೌಧಿಯರು ನೀವು ಕೂಡ ಎಚ್ಚರಿಕೆಯಿಂದ ಕೇಳಬೇಕಿದ್ದು ದೆಹಲಿಯಲ್ಲಿ ರೈತರಗಳೇ ಪ್ರೊಫೆಸರ್ ಅವರೇ ಇವತ್ತು ರೈತರ ವಿಚಾರದಲ್ಲಿ ನಾವು ಮಾತಾಡ್ತಾಯಿದ್ವಿ ಇದು ಪ್ರತಿ ಸಲ ಏನೋ ಒಂದ್ರಹತ್ರ ಉತ್ಪ್ರೇಕ್ಷೆ ರೈತರ ವಿಚಾರ ಅಂದರೆ ಎಲ್ಲರೂ ಕೂಡ ಒಂಥರ ಈಜಿ ಈ ರೈತರ ವಿಚಾರ ಮಾತಾಡೋದಂದ್ರೆ ರಾಜಕಾರಣಿಗಳಿಗೆ ಟಿ ವಿಗಳಲ್ಲಿ ಹೊರಗಡೆ ಮಾತಾಡೋ ರೈತರು ರೈತರು ಅಂದರೆ ಒಂಥರ ಅದು ಒಂಥರ ಪ್ರಾಡಕ್ಟ್ ಆಗಿಬಿಟ್ಟಿದೆ ಹೆಂಗೆ ಬೇಕಂಗೆ ಯೂಸ್ ಮಾಡ್ಕೋಬೋದು ಆದರೆ ಪರಿಸ್ಥಿತಿ ಹಾಗಲ್ಲ ರೈತರಿಗೆ ಇವತ್ತು ಅಗ್ರಿಕಲ್ಚರ್ ಅಂದರೆ ಯಾಕಪ್ಪ ಅನ್ನೋ ಥರ ಇವತ್ತೊಬ್ಬಲ್ಲಿ ಅಹಮದ್ ನಗರದಿಂದ ಒಬ್ಬ ಯುವಕ ಅವನು ಒಳ್ಳೆ ಗ್ರಾಜ್ಯುವೇಟ್ ಅಂತೆ ಅವ್ನು ಬಿಟ್ಟು ಅಗ್ರಿಕಲ್ಚರ್ ಬಂದಿನಿ ಸರ್ ಅವನು ಇದೇ ಹೇಳ್ತಾ ಇದ್ದ ಎಲ್ಲರೂ ಅವ್ರವ್ರ ಮಕ್ಕಳು ಅದೇ ಆಗ್ಬಿಟ್ರೆ ಅಗ್ರಿಕಲ್ಚರ್ ಬರೋರು ಅಂತ ಅವರು ಮಾತಾಡ್ತಾ ಇದ್ದ ಒಂದು ಟಿ ವಿಯಲ್ಲಿ ಎಲ್ಲಲ್ಲಿ ದೆಲ್ಲಿಯಲ್ಲಿ ಸೊ ಹಾಗಿರುವಾಗ ಮುಂದಿನ ದಿನಗಳು ಅಗ್ರಿಕಲ್ಚರ್ ಭಾಳ ದೊಡ್ಡ ಪ್ರಮಾಣದ ಕ್ರೈಸಿಸ್ ಆಗುತ್ತೆ ನಾಳೆ ಬರೀ ಏನಾಗುತ್ತೆ ಅಂದರೆ ಕಾರ್ಪೊರೇಟು ಅಗ್ರಿಕಲ್ಚರ್ ಬಂದುಬಿಡುತ್ತೆ ಬರೀ ಟೆಕ್ನಾಲಜಿ ಬರುತ್ತೆ ಹಾಗಾದರೆ ನಿಮ್ಮ ವರ್ಕ್ ಫೋರ್ಸು ಡೌನ್ ಆಗುತ್ತೆ ಆಮೇಲೆ ಅರ್ಬನೈಸೇಷನ್ ಆಗುತ್ತೆ ಇಲ್ಲ ಯಾವುದೇ ದೇಶ ಅಭಿವೃದ್ಧಿ ಹೊಂದ್ತಾ ಇದ್ದಂಗೆ ಯಾವುದೇ ದೇಶ ತೊಗೊಳ್ಳಿ ಯು ಎಸ್ ತಗೊಳ್ಳಿ ಯುರೋಪಿನ ಯಾವುದೇ ದೇಶಗಳು ತಗೊಳ್ಳಿ ಅವೆಲ್ಲವೂ ಒಂದು ಕಾಲದಲ್ಲಿ ಕೃಷಿ ಆಧಾರಿತ ದೇಶಗಳೇ ಆಗಿತ್ತು ಈಗಲ್ಲೆಲ್ಲ ಹತ್ತು ಪರ್ಸೆಂಟು ಎಂಟು ಪರ್ಸೆಂಟು ಹತ್ತು ಪರ್ಸೆಂಟ್ ಜನ ಆ ದೇಶಕ್ಕಾಗಿ ಬೆಳೆದು ಮತ್ತೆ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಷ್ಟು ಆಗಿದೆ ಈಗ ಅದು ಹಂಗಾಗಿದೆ ಅಂದ್ರೆ ನಮ್ಮಲ್ಲಿ ಡೌನ್ ಆಗೋದು ತಪ್ಪು ಅಂತ ಹೇಳಲ್ಲ ಯಾಕಂದ್ರೆ ನೀವು ಡೆವಲಪ್ಮೆಂಟ್ ಆಗ್ಬೇಕು ಯಾಕಂದ್ರೆ ಮರೆ ಮಾಚಿದ ನಿರುದ್ಯೋಗ ಕೃಷಿಯಲ್ಲಿ ಜಾಸ್ತಿ ಇನ್ಕ್ಲೂಸಿವ್ ಇರಬೇಕು ಅಂತ ಹಾ ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಇವ್ರು ಹೊರಗಡೆ ಹೋಗ್ತಾರಲ್ಲ ನಾವು ಏನ್ ಇಪ್ಪತ್ತೈದು ಪರ್ಸೆಂಟ್ ಇಳಿಯುತ್ತಲ್ಲ ಇನ್ನು ಮಿಕ್ಕಿದ ಇಪ್ಪತ್ತೈದು ಪರ್ಸೆಂಟ್ ಎಲ್ಲಿದ್ದಾರೆ ಅವ್ರು ಎಲ್ಲಿ ಹೋಗ್ತಾರೆ ಅವ್ರಿಗೆ ನೀವು ಟ್ರೈನ್ ಮಾಡಿ ಬೇರೆ ಫೀಲ್ಡ್ಸ್ಗೆ ತಗೊಂಡ್ರೆ ಅದು ಅಪಾಯಕಾರಿ ಅಲ್ಲ ನೀವು ದೇವರನ್ನ ಟ್ರೈನ್ ಮಾಡಕ್ ಸಾಧ್ಯ ಆಗ್ಲಿಲ್ಲ ಕೃಷಿಯಿಂದ ಹೊರಗೆ ದಬ್ಬಿಟ್ರೆ ಬೇಸತ್ತು ಹೋಗೋದಿದೆಯಲ್ಲ ಅದು ನೆಗೆಟಿವ್ ಅದು ನೆಗೆಟಿವ್ ಗ್ರೋತ್ ಆಗೋದು ನೀವ್ ಇವ್ರಿಗೆ ಟ್ರೈನ್ ಇದ್ದು ಹೋಗೋ ತಪ್ಪಲ್ಲ 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 ಈಗ ಒಂದು ಎಂ ಎಸ್ ಎಂ ಇ ಮಾಡಿ ಪ್ರತಿ ತಾಲೂಕಲ್ಲಿ ಒಂದು ಎಂ ಎಸ್ ಎಂ ಇ ಮಾಡಿ ಅವ್ನಿಗೆ ಟ್ರೈನ್ ಮಾಡಿ ಅಲ್ಲಿಗೊಂದು ಇಂಡಸ್ಟ್ರಿಗೆ ಹಾಕಿದ್ರೆ ಅವನಿಗೆ ನಿಮ್ಗೆ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತೆ ಇಂಡಸ್ಟ್ರಿಗಳು ಬರಬೇಕು ಇಂಡಸ್ಟ್ರಿಯಲ್ಲಿ ಹೆಚ್ಚಾಗುತ್ತೆ ಜನರೇಷನ್ ಆದ್ರೆ ಮಾತ್ರ ಇದಾಗುತ್ತೆ ನೀವು ಹಂಗಾಗಿ ಫೋರ್ಸ್ಫುಲಿ ಪುಶ್ ಮಾಡಿದ್ರೆ ಎನ್ ಎಸ್ ಎಸ್ ಒಂದು ಚೆನ್ನಾಗಿ ಹೇಳುತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಎನ್ ಎಸ್ ಎಸ್ ವರದಿಲ್ ಹೇಳುತ್ತೆ ಪರ್ಸೆಂಟ್ ರೈತರು ಹೇಳ್ತಾರೆ ನಲ್ವತ್ ಪರ್ಸೆಂಟ್ ಜನ ಹೇಳ್ತಾರೆ ನಮ್ಗೆ ನಮ್ಮ ಮಕ್ಕಳನ್ನ ಕೃಷಿಕರನ್ನ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಇದೇ ನೀವು ಈಗ ವರ್ಲ್ಡ್ ಬ್ಯಾಂಕ್ ಆಫೀಸ್ ಅಂದ್ರೆ ಅವ್ರಿಗೆ ಯಾಕೆ ಇಷ್ಟ ಇಲ್ಲ ಅಂತಂದ್ರೆ ಈಗ ಡಾಕ್ಟರ್ ಯಾಕೆ ಡಾಕ್ಟರ್ ಮಾಡಿಸಬೇಕು ಅಂತ ಇಷ್ಟ ಅಂದ್ರೆ ಆ ಫೀಲ್ಡ್ ಲುಕ್ರಿಟಿವ್ ಆಗಿದೆ ಅಂತ ಈಗ ರೈತನು ಆ ಫೀಲ್ಡ್ ಗೆ ಅವ್ನೊಂದು ಮನಸ್ಥೈರ್ಯ ಕೊಟ್ಟು ಇಲ್ಲ ಈ ಫೀಲ್ಡ್ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಧೈರ್ಯವಾಗಿ ನನ್ನ ಕಾಲ ಮೇಲೆ ನಿಂತು ಹೆಂಡ್ರ ಮಕ್ಕಳ ಸಾಕು ಸಾಧ್ಯ ಗ್ಯಾರಂಟಿ ಇದ್ರೆ ಅವನ್ ಬಿಟ್ಟು ಹೋಗೋದಲ್ಲ ಸಿದ್ದು ಸೌದ್ರೆ ಇದು ಚಾಲೆಂಜ್ ಇರ್ತಕ್ಕಂಥದ್ದು ಎಲ್ಲಾ ಸರ್ಕಾರ ಮುಂದೆ ಈಗ ರೈತನ ಮಗ ರೈತರ ಆಗಬೇಕು ಅಂತ ಹೇಳೋ ಸ್ಥಿತಿಗೆ ಬರಬೇಕಾದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ರಾಜಕೀಯ ಪಕ್ಷಗಳ ಸರ್ಕಾರಗಳು ಕೂಡ ಒಂದು ಕಾಮನ್ ಮಿನಿಮಮ್ ಆಗಿ ಇದ್ರ ಬಗ್ಗೆ ಥಿಂಕ್ ಮಾಡಬೇಕಾಗುತ್ತೆ ಕರೆಕ್ಟ್ ಕರೆಕ್ಟ್ ಸರ್ ನಾನು ಮೊದಲೇ ಹೇಳಿದ ಪ್ರಕಾರ ನಾನು ಹೇಳ್ತೀನಿ ರೈತರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥದ್ದನ್ನು ಆಲೋಚನೆ ಮೊದಲು ಮಾಡಲಿ ಈಗ ಇಂಡಸ್ಟ್ರಿ ಕೊಡ್ತೀರಿ ಬೇರೆ ಬೇರೆ ಸೆಕ್ಟರ್ಗಳಿಗೆ ನೀವು ಇಪ್ಪತ್ನಾಲ್ಕು ತಾಸು ಕರೆಂಟ್ ಕೊಡ್ತೀರಿ ನೀವು ರೈತರಿಗೆ ಕೊಡ್ರಿ ರೈತರು ಕೊಡ್ರಿ ರಾತ್ರಿ ಎರಡು ಗಂಟೆಗೆ ನೀವು ಕರೆಂಟ್ ಕೊಟ್ರಿ ಅವ್ರಿಗೆವನ ನೀವು ಕರೆಂಟ್ ಒಂದು ಕೊಡ್ರಿ ಪರ್ಸೆಂಟ್ ಕಡಿಮೆ ಕೊಡ್ರಿ ರೈತರ ಆತ್ಮಹತ್ಯೆ ಕಡಿಮೆ ಅವರೇ ಇವತ್ತು ನೀವು ಮಾಡಿರ್ತಕ್ಕಂತ ದೊಡ್ಡ ಹೋರಾಟ ಕೇಂದ್ರ ಸರ್ಕಾರ ಎಚ್ಚರಿಸಿದೆ ಅವ್ರ ಕಣ ತರಿಸಿದೆ ಅಂತ ತಾವು ಭಾವಿಸಿದ್ರ ಒಂದು ಸೊ ಇವು ಚುನಾವಣೆ ಟೈಮ್ ಅಂದ್ರೆ ಯಾವತ್ತು ಕೂಡ ಕಬ್ಬಿಣಕ್ಕಾದಾಗೆ ಚೆನ್ನಾಗಿ ಹೊಡಿಬೇಕಂತೆ ಸೊ ಆ ಕಾರಣಕ್ಕಾಗಿ ಒಂದು ದೊಡ್ಡ ಪ್ರಮಾಣದ ಒತ್ತಡ ತರ್ತಕ್ಕಂಥ ಪ್ರಯತ್ನ ಆಗಿದೆ ಹಾಗಿದ್ರೆ ಇದು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿಗಳ ಕಿವಿಗೆ ಕಣ್ಣಿಗೆ ಇದು ಬಿದ್ದಿದೆಯಾ ಬೀಳುತ್ತಂತ ವಿಶ್ವಾಸ ಇದೆಯಾ ಇದು ಗಮನಕ್ಕೆ ತರುವಂಥ ಕೆಲಸ ಆಗಿರೋ ಕಾರಣಕ್ಕೇ ನಾವು ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕಾಯಿತು ಮತ್ತು ನಾವು ಮಂಡನೆ ಮಾಡಿರ್ತಕ್ಕಂಥ ಮಸೂದೆಯನ್ನು ಭಾರತ ಸರ್ಕಾರ ಒಪ್ಕೋಬೇಕು ಅಂತಕ್ಕಂಥ ಏನು ತಂದಿದ್ದೀವಿ ಇದು ನೀವು ಒಪ್ಗಳಾಗದೇ ಇದ್ದರೆ ಒಂದು ವಿಶೇಷ ಅಧಿವೇಶನವನ್ನು ರೈತರು ವಿಷಯಕ್ಕೆ ಕರೆದು ಬಿಡಿ ನೀವು ಒಪ್ಕೋಬೇಕು ಇಲ್ಲ ಅಧಿವೇಶನವನ್ನು ಕರೀರಿ ವಿಸ್ತಾರವಾಗಿ ಚರ್ಚೆ ಮಾಡಬೇಕಂತ ಹೇಳಿ ನಮ್ಮದು ಒತ್ತಾಯ ಇದ್ದಿದ್ದು ಆ ಒತ್ತಾಯದ ಮೇಲೇ ಇವತ್ತು ನಾವು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ನಾವು ಬ್ಯಾ ಡೇಲಿಯಲ್ಲಿ ಸೇರ್ಲಿಕ್ಕೆ ಆಗಿರ್ತಕ್ಕಂಥದ್ದು ಈ ಅಂಶ ಭಾಳ ಪ್ರಮುಖವಾದ್ದು ಕೃಷಿ ಕ್ಷೇತ್ರಕ್ಕೆ ಮತ್ತು ಗ್ರಾಮೀಣ ಜನರಿಗೆ ಸಾವು ಬದುಕಿನ ನಡುವೆ ಇರ್ತಕ್ಕಂಥ ಒಂದು ಹೋರಾಟ ಇದು ನಾವು ಅಂತಿಮವಾಗಿ ನಾವು ಮಾಡಲೇಬೇಕಾಗಿದೆ ಇದು ಚುನಾವಣೆ ವರ್ಷ ಕೂಡ ಆಗಿರೋ ಕಾರಣಕ್ಕೆ ಇಲ್ಲ ಬಿ ಜೆ ಪಿಯವರು ಜಾಗೃತರಾಗಿ ರೈತರ ಸಾಲ ಮತ್ತು ರೈತನ ಉತ್ಪನ್ನಗಳಿಗೆ ಯೋಗ್ಯ ಬೆಲೆಯನ್ನು ಕೊಟ್ಟು ಮತ್ತೆ ರೈತರನ್ನು ತನ್ನ ಕಡೆಗೆ ಸೆಳೆಯುವಂಥದ್ದಾಗಬೇಕು ಇಲ್ಲ ಬಿ ಜೆ ಪಿಯನ್ನು ಕಳಿಸ್ಕೊಂಡು ರೈತರು ಬೇರೆ ಯಾರು ನಮ್ಮನ್ನ ಸಂತೈಸ್ತಾರೆ ಕಾಪಾಡ್ತಾರೆ ಆ ಕಡೆಗೆ ನಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಆಗುತ್ತೆ ಇದು ಎರಡೂ ಕೂಡ ಸಂದರ್ಭ ಚುನಾವಣಾ ವರ್ಷ ಆಗಿರೋ ಕಾರಣಕ್ಕೆ ಇದು ಕೂಡಿ ಬಂದಿದೆ ನಾವು ಕೂಡ ಸ್ವಲ್ಪ ರಾಜಕಾರಣವನ್ನ ನಮ್ಮ ಬದುಕಿಗೋಸ್ಕರ ಹೇಳದಲ್ಲೇ ಇದ್ರೆ ಇವ್ರು ಸುಖವಾಗಿದ್ದಾರೆ ಅಂತ ಹೇಳ್ತಾರೆ ರೈತರ ಹಿತ ಕಾಪಾಡಬೇಕಾದ್ರೆ ರಾಜಕಾರಣಿಗಳನ್ನ ಎಂಟರ್ ಮಾಡಬಾರದು

ಇದು ನಾವು ಬಂದ್ರೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟೆ ಅವ್ರು ಬಂದ ಏನೂ ಮಾಡಿಲ್ಲ ಅನ್ನೋದೇ ನಾವು ಸಮಾಜದಲ್ಲಿ ಸರ್ ಈಗ ಇವತ್ತು ಅವ್ರ ಇವತ್ತು ಇವಾಗ ಅವರು ಬೆಳೆದು ಇಡ್ತಕ್ಕಂಥ ಏನು ಕೇಳಲ್ಲ ಇವತ್ತು ತರ್ಕಾರಿಗಳು ಎಲ್ ಎಲ್ ಮಾಡ್ತೀರಿ ನಿಮ್ಮತ್ರ ಎಲ್ಲಿ ಕೋಲ್ಡ್ ಸ್ಟೋರೇಜ್ಗಳು ಇದೆ ಸೊ ರೈತ ಅವನು ಏನು ಮಾಡೋಕ್ಕಾಗಲ್ಲ ಸರ್ವತ್ ಪರ್ಸೆಂಟ್ ಎಮ್ ಎಸ್ ಪಿ ರೇಟ್ ಕಡಿಮೆ ಬೆಲೆ ಬಾರ್ತಾ ಇದೀವಿ ಅಂತಂದ್ರೆ ಕೊಂಡ್ಕೊಳ್ಳೋರು ಯಾರು ತಗೊಳ್ಳೋರು ಯಾರು ಅಥವಾ ಇದನ್ನ ಸರ್ಕಾರ ಎಲ್ಲಿ ಜವಾಬ್ದಾರಿ ತಗೊಂಡ್ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದು ಸೌಧರ ನೀವು ಪ್ರಧಾನ ಮಂತ್ರಿ ಭೀಮಾ ಫಸಲ್ ಯೋಜನೆ ಬಗ್ಗೆ ಹೇಳಿದ್ರಿ ಒಳ್ಳೆ ಸ್ಕೀಮ್ ಅಂತ ಹೇಳಿದ್ರಿ ಆದ್ರೆ ಫ್ಯಾಕ್ಟ್ ಫೈಂಡ್ ಮಾಡಿದಾಗ ಅದರ ಸತ್ಯಾಂಶ ತೆಗೆದಾಗ ಅದು ಭೀಮಾ ಫಸಲ್ ಕಂಪನಿಗಳಿದ ಅವ್ರಿ ಲಾಭ ಆಗಿದೆ ಕಮ್ಮಿ ಲಾಭ ಆಗಿದೆ ತಗೊಂಡು ಜಿಲ್ಲೆಗಳಿಂದ ಕಟ್ಟಿದ್ರೆ ನೀವು ಅದನ್ನ ಅವರು ಸಾಲ ಪರಿಹಾರ ಅಂತ ತಗೊಂಡಿದ್ದು ಮೂವತ್ತು ಕೋಟಿ ಇಪ್ಪತ್ತು ಕೋಟಿ ನಲ್ವತ್ತು ಕೋಟಿ ಲಾಭ ಆಗಿದೆ ಇಲ್ಲೆಲ್ಲ ಒಂದು ರಾಜ್ಯದಾಗ ಇಲ್ಲಿ ನೋಡ್ರಿ ಬಿಜೆಪಿ ಅವ್ರ ತಂದ ತಂದಾರ ಅಂತ ಪಕ್ಷದವ್ರು ವಿರೋಧ ಪಕ್ಷದ ಆಡಳಿತದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಂಗಿಲ್ಲ ರೈಟ್ ಅವರಿಗೆ ಹೋಗೋತ್ತೆ ರಾಜಕಾರಣ ರಾಜಕಾಣ ಮಾಡೋದು ಫಸಲ್ ಬಗ್ಗೆ ಏನು ಹೋಗರೆ ಹಾ ಹೋಗರೆ ಮಾತಾಡಿ ಈಗ ನಾನು ಅದನ್ನೇ ಭಾರತ ಸರ್ಕಾರಕ್ಕೆ ಇವತ್ತು ಹೇಳಿದೀವಿ ಏನಂದ್ರೆ ನಾವು ಏನು ಪ್ರೀಮಿಯಂ ಕಟ್ಟಿದೀವಿ ದಯಮಾಡಿ ನಿಮ್ ಕೈ ಮುಗಿತಿವಿ ವಾಪಸ್ ಕೊಟ್ಟಬಿಡ್ರಪ್ಪ ಅಂತ ಹೇಳಿ ಆ ವಾಪಸ್ ಕೊಟ್ಟರೇನೇ ನಮ್ಮನ್ನ ಜಾಸ್ತಿ ಬರುತ್ತೆ ಈ ಪ್ರೀಮಿಯಂ ಈಗ ಏನ್ ಸರ್ಕಾರ ಕೊಟ್ಟಿದ್ದಾರೆ ಅದ್ ಕಾಲ್ ಭಾಗ ಕೊಟ್ಟಿಲ್ಲ ನಮ್ಗೆ ಇದು ಯಾರೋ ಕಂಪನಿಯ ಲಾಭ ಮಾಡಿಕೊಡೋ ಕೆಲಸನ ಮಾಡಿದ್ದಾರೆ ಒಂದು ಧರ್ಮಸಿನ್ ಅವರೇ ಪ್ರೊಫೆಸರ್ ಮಾತಾಡ್ತೀನಿ ಇವತ್ತು ಪ್ರೊಡಕ್ಷನ್ ಲೆಕ್ಕದ ತಗೊಂಡ್ರೆ ಅಕ್ಕಿ ನೂರ ಹನ್ನೆರಡು ಮೆಟ್ರಿಕ್ ಟನ್ ಬೆಳೆದಿದ್ದಾರೆ ಗೋಧಿ ತೊಂಬತ್ತೇಳು ಪಾಯಿಂಟ್ ಎಪ್ಪತ್ತು ಮೆಟ್ರಿಕ್ ಟನ್ ಎಣ್ಣೆ ಕಾಳು ನಲವತ್ತಾರು ಪಾಯಿಂಟ್ ತೊಂಬತ್ತೊಂದು ಮೆಟ್ರಿಕ್ ಟನ್ ದಿನದನ್ನೇ ಇಪ್ಪತ್ತೈದು ಮೆಟ್ರಿಕ್ ಟನ್ ಹಾಗಿದ್ರೆ ಸುಖಿ ಸಾಮ್ರಾಜ್ಯ ಅಂತ ನಾವು ಭಾವಿಸ್ಬೋದು ಆದರೆ ಸುಖಿ ಸಾಮ್ರಾಜ್ಯ ಯಾವಾಗ ಅಂದರೆ ಆ ಬೆಳೆದ ಬೆಳೆಗೆ ಸರಿಯಾದಂಥ ಬೆಲೆ ಸಿಕ್ಕಾಗ ನನ್ನ ಮಗಳ ಮಗನ ಮದುವೆ ಚೆನ್ನಾಗಿ ಮಾಡಿದಾಗ ಒಳ್ಳೆ ಎಜುಕೇಷನ್ ಕೊಟ್ಟಾಗ ನಾನು ಒಂದು ಒಳ್ಳೆಯ ಬೈಕು ಕಾರು ಇಟ್ಕೊಂಡು ತಿರುಗಿದಾಗ ರೈತ್ರು ಕಾರ್ ಇಟ್ಕೊಂಡ್ರೆ ಏನು ರೀ ಅವ್ನು ಕಾರ್ ಇಟ್ಕೊಂಡ ಅಂತಾರೆ ಯಾಕಂದ್ರೆ ಬೇರೆಯವ್ರ ಕಾರ್ ಇಟ್ಕೋಬೇಕಾ ರೈತರು ಒಳ್ಳೆ ಮದುವೆ ಮಾಡಿದ್ರೆ ಒಳ್ಳೆ ಮದುವೆ ಹೆಂಗೆ ಮಾಡ್ದ ಅಂತಾರೆ ಅವ್ನು ಸಾಲ ತಗೊಂಡ ಮದುವೆ ಮಾಡಕ್ಕೆ ಸಾಲ ಯೂಸ್ ಮಾಡ್ತಾನೆ ಮನೆ ಕಟ್ಟಕ್ಕೆ ಮಾಡ್ತಾನೆ ಅಲ್ಲರಿ ಅವನು ಏನು ಮಾಡಲೇ ಬರ ಬರೀ ದುಡಿಬೇಕು ಆ ರೇಟ್ ಇಲ್ಲದೆ ಅವನು ಬೀದಿಗೆ ಚೆಲ್ಬೇಕು ಸಿದ್ದು ಸೌಧಿ ಅವರೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿ ಜೆ ಪಿ ನೇತೃತ್ವ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಸಾಯಿಲ್ ಹೆಲ್ತ್ ಕಾರ್ಡ್ ಕೊಟ್ರಿ ಕೊಟ್ರಿ ಪ್ರಧಾನಮಂತ್ರಿ ಸಿಂಚಾಯಿ ಯೋಜನೆ ತಂದ್ರಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತಂದ್ರಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನೇಕ ಯೋಜನೆ ಬಂದಿದ್ದಾವೆ ಮತ್ತು ಅವಲೇ ಪ್ರೊಫೆಸರ್ ಮಾತಾಡ್ತಾದರೆ ಎರಡು ವರ್ಷಗಳಿಂದ ರೈತರ ಆತ್ಮಹತ್ಯೆ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಕೊಡ್ತಾ ಇರೋದು ಇಷ್ಟೆಲ್ಲ ತಂದ ಮೇಲೂ ಕೂಡ ಯಾಕೆ ರೈತ ಲಕ್ಷಾಂತರ ಜನ ಅವರು ಯಾವುದೇ ಸಂಘಟನೆ ಸೇರಿರ್ಬೋದು ನಿಮ್ಮ ಯು ಪಿ ಇದ್ದಾಗಲೂ ಕೂಡ ಆಗಿದ್ದಾವೆ ನೀವಿದ್ದ ಬಂದಿದ್ದಾರೆ ಇಷ್ಟು ಪ್ರಮಾಣದ ರೈತರಲ್ಲಿ ಹೋಗ್ತಾರೆ ಅಂದರೆ ಅವ್ರಿಗೆ ಆತಂಕ ಕಾಡ್ತದೆ ನಮ್ಮ ಕ್ಷೇತ್ರ ನನ್ನ ಬದುಕನ್ನು ಉಳಿಸ್ತಾ ಇಲ್ಲ ಈ ಸರ್ಕಾರ ಇದನ್ನು ನೀವು ಗಂಭೀರ ತಗೋಬೇಕು ಇದು ಚಾಲೆಂಜ್ ನಿಮಗೆ ಮುಂದಿನ ಚುನಾವಣೆ ಅವ್ರ ಚುನಾವಣೆ ತೆರತಾವೆ ರೈತರು ನಾವು ಕೂಡ ರಾಜಕೀಯ ಭಾವನೆ ಇಲ್ಲದೆ ಹೋದ್ರೆ ನಮ್ಮನ್ನು ಕೇಳೋರಿಲ್ಲ ದಲಿತರನ್ನ ವೋಟ್ ಬ್ಯಾಂಕ್ ಅಂತಾರೆ ಮುಸ್ಲಿಮ್ರನ್ನ ವೋಟ್ ಬ್ಯಾಂಕ್ ಅಂತಾರೆ ಲಿಂಗಾಯತರ ವೋಟ್ ಬ್ಯಾಂಕ್ ಅಂತಿರಿ ವಕೀಲರ ಜಾತಿ ಎಲ್ಲ ವೋಟ್ ಬ್ಯಾಂಕ್ ಮಾಡ್ಕೋ ರೈತರ ರೈತ ಯಾವ ಜಾತಿ ಅಲ್ಲ ಅಂತೀರಿ ಅದೆಲ್ಲ ಕೂಡ ರಾಜಕೀಯ ಪ್ರಜ್ಞೆ ಅನ್ನೋದು ನಾನು ಕೂಡ ಹೇಳ್ತೀನಿ ನಾವು ಅಲ್ವಾ ಹಾಗಿದ್ರೆ ಇದನ್ನ ಚಾಲೆಂಜ್ ತಗೋಬೇಕಲ್ವಾ ಈಗ ಮೋದಿ ಅವರಿಗೆ ಇದು ಅವಕಾಶ ಅವ್ರು ಹೇಳ್ತಾರೆ ಆರು ತಿಂಗಳಲ್ಲಿ ಅವಕಾಶ ಇದೆ ಪಾರ್ಲಿಮೆಂಟ್ ಕರೀರಿ ಚರ್ಚೆ ಮಾಡಿ ರಾಹುಲ್ ಗಾಂಧಿ ರಾಜಕೀಯ ಮಾಡಿದ್ರೆ ಎಲ್ಲವೂ ಕೂಡ ಎಕ್ಸ್ಪೋಸ್ ಮಾಡಿ ಮಾತಾಡಿದ್ವಿ ಅಂತಲ್ಲ ಆದರೆ ಇದನ್ನ ಉಳಿಸೋಕ್ಕಂಥ ಜವಾಬ್ದಾರಿ ಮೋದಿ ಅವ್ರಿಗೆ ಚಾಲೆಂಜ್ ಇದು ಅಲ್ಲಲ್ಲ ರೀ ರಾಹುಲ್ ರಾಹುಲ್ ಗಾಂಧಿ ಅವರ ಅವ್ರ ಅವ್ರ ಪಕ್ಷನ ಐವತ್ತು ವರ್ಷದ ದೇಶ ಹೇಳಲ್ಲ ಅವಕಾಶ ನೀವು ಅವ್ರ ಕಾಂಗ್ರೆಸ್ ಮೇಲೆ ಹೇಳ್ತೀರಿ ಯಾವತ್ತಪ್ಪ ಕಾಂಗ್ರೆಸ್ ಇದ್ದಾಗ ಇಷ್ಟು ಜನ ಬಂದಿದ್ರು ಹೇಳಿ ಮತ್ತೆ ಸಾರಿ ಬೆಂಗಳೂರ ಬಂದಿದ್ದಾರೆ ರೈತರು ಬಂದ್ರು ದಾರಿ ಬಂದಿದ್ದಾರೆ ಈ ತರ ಕಿತ್ತೋಸೋ ಗೋಲಿಬಾರಿ ಮಾಡಿದ ಸರ್ಕಾರ ಕಿತ್ತೊಸಿಲಿಲ್ಲ ರೈತರು ಎದ್ರೆ ಅದ್ರಾಗ ಆ ಶಕ್ತಿ ಇದೆ ಕೋಟೇಚಂದ್ರಶೇಖರ್ ಅವರೇ ಈ ಒಂದು ಹೋರಾಟದಿಂದಾಗಿ ನಿಮ್ಮ ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಮತ್ತೊಂದು ಕಡೆ ವಿರೋಧ ಪಕ್ಷಗಳು ಕಡೆ ಬಿಸಿ ಮುಟ್ಟಿದೆ ನಾವ್ ಇವ್ರನ್ನ ಬಿಟ್ಟರೆ ನಮ್ ಮುಂದೆ ಕಷ್ಟ ಇದೆ ಒಂದು ಮೆಸೇಜ್ ಪಾಸ್ ಆಗಿದೆ ಈಗ ನಾವು ಏನು ಬಿಲ್ ಸಬ್ಮಿಟ್ ಮಾಡಿದ್ವಿ ಮಸೂದೆ ಜಾರಿ ಆಗಬೇಕಂತ ಅದಕ್ಕೆ ವಿರೋಧ ಪಕ್ಷದವರು ರಾಹುಲ್ ಗಾಂಧಿಯನ್ನು ಹಿಡ್ಕೊಂಡು ದೇವೇಗೌಡರಾದಿಯಾಗಿ ಅಖಿಲೇಶ್ ಯಾದವ್ ಇರ್ಬೋದು ಮಾಯಾ ಇರ್ಬೋದು ಮಮತಾ ಇರ್ಬೋದು ಏನು ತೆಲಂಗಾಣ ಇರ್ಬೋದು ಅಥವಾ ಡಿ ಎಮ್ ಕೆ ಇರ್ಬೋದು ಎಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ನಾವು ವಿಶೇಷ ಅಧಿವೇಶನ ಕಳೆದರೆ ಈ ಬಿಲ್ಲನ್ನು ನಾವು ಬೆಂಬಲಿಸ್ತೀವಿ ಅಂತಕ್ಕಂಥ ಅವರು ವಿಚಾರಕ್ಕೆ ಬಂದಿದ್ದಾರೆ ಆದರೆ ಆಡಳಿತ ಪಕ್ಷವಾಗಿ ತಮ್ಮ ಇಲವೇನಾಗಬೇಕು ಅನ್ನೋದು ಈಗ ನಮಗೆ ಮುಖ್ಯವಾದಂತ ಅಂಶ ಅಧಿಕಾರ ನಿಮ್ಮ ಹತ್ರ ಇದೆ ಇನ್ನು ಐದು ತಿಂಗಳು ನಿಮ್ಗೆ ಅಧಿಕಾರ ಇದೆ ನೀವು ಮಾಡ್ತಿರೋ ಅಥವಾ ಬೇರೆಯವ್ರಿಗೆ ನಿಮ್ಮ ಅಧಿಕಾರ ಕೊಡ್ತಿರೋ ಅನ್ನೋದು ಅವ್ರಿಗೆ ಬಿಟ್ಟಂತ ವಿಷಯ ಈಗ ತೀರ್ಮಾನ ಅವ್ರೆ ಈಗ ಪ್ರಧಾನಿಗಳು ಬಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳಿದ್ದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಾವು ರೈತರ ಆದಾಯವನ್ನು ದ್ವಿಗುಣ ಮಾಡ್ತೀವಿ ಸೊ ಇವತ್ತು ಕೂಡ ಆರ್ ಬಿ ಐ ಒಂದು ಹೇಳುತ್ತೆ ಇದು ಕೊಟ್ಟರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಕ್ರೆಡಿಟ್ ಆ್ಯಂಡ್ ರಿಕವರಿ ಭಾಳ ಪ್ರಾಬ್ಲಮ್ ಆಗುತ್ತೆ ಎಕನಾಮಿಲ್ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಮೋದಿ ಅವರು ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಹೇಳ್ತಾರೆ ನಾವು ನೆಕ್ಸ್ಟು ಇದನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಿದ್ರೆ ರೈತರಿಗೆ ಇದೇ ಭಾಳ ಮೇಜರ್ ಆಗಿರತಕ್ಕಂಥ ಡಿಮ್ಯಾಂಡ್ ಸ್ವಾಮಿನಾಥ ನಾಯಕದ ಪ್ರಮುಖ ರೆಕಮೆಂಡೇಶನ್ ಇನ್ಕಮ್ ಡಬಲ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ಅಂತ ಎವ್ರಿ ಸಿಂಪಲ್ ಆಸ್ಪೆಕ್ಸ್ ನೀವು ಅವ್ರಿಗೆ ಅವ್ರು ಕೇಳ್ತಿರೋ ಐದು ಡಿಮ್ಯಾಂಡಲ್ಲಿ ಇದೆ ಅದು ಒಂದು ನೀವು ನಮಗೆ ನಾವು ಏನು ಬೆಳಿತೀವಿ ಈಗ ನಾವೆಲ್ಲದಕ್ಕೂ ಏನು ಹೇಳ್ತೀವಿ

ಪಾಲಿಸಿಗಳು ಯಾವತ್ತೂ ಕೂಡ ಅದು ಕಾರ್ಖಾನೆಗಳ ಪರವಾಗಿರ್ತ ಹೊರತಾಗಿ ರೈತರ ಪರವಾಗಿ ಕಮ್ಮಿ ಇರುತ್ತೆ ಇಂಡೈರೆಕ್ಟ್ ಅನ್ನು ಹೇಳಿದೆ ಆದಾಯ ಬಂದಾಗ ಅವ್ರಿಗೆ ಔಷಧ ಕಂಪನಿಗಳು ಫರ್ಟಿಲೈಸರ್ ಕಂಪನಿ ಲಾಭ ಮಾಡ್ಕೊಂಡು ಸಿದ್ಧ ಸೌದೆ ಸೊ ಹಾಗಾಗಿ ಒಟ್ಟು ನೋಡುವ ದೃಷ್ಟಿಕೋನ ಬದಲಾಗಬೇಕು ಆ ಕಾರಣಕ್ಕಾಗಿ ಇವತ್ತು ರೈತರು ಬೀದಿ ಗಿಡದ್ರೆ ನಿಮ್ಗೆ ಅವಕಾಶ ಇದೆ ಇದನ್ನು ಮಾಡಕ್ಕೆ ಅವಕಾಶ ಸಿದ್ಧ ಸರ್ ಕೊನೆಯದಾಗಿ ಅಲ್ಲ ಮೋದಿಯವರು ನಮಗೆ ವಿಶ್ವಾಸ ಅದ ರೈತರ ಬಗ್ಗೆ ಭಾಳ ಅಗಾಧವಾದ ವಿಶ್ವಾಸ ಇಟ್ಕೊಂಡವ್ರು ಅವರು ಅವರು ಮಾಡೇ ಮಾಡ್ತಾರ ಅಂತ ಭರವಸೆ ಅದ ನಾವು ನಮ್ಮ ಎಂ ಪಿಗಳ ಮುಖಾಂತರ ಗಮನಕ್ಕೆ ತರ ಮುಂದಿನ ಎರಡ್ ಸಾವಿರದ ಹತ್ತೊಂಬತ್ತು ಯುದ್ಧ ಏನಿದೆ ಸಿದ್ದು ಸರ್ ನೇರವಾಗಿ ರಾಮ ಮಂದಿರ ಮಾತಾಡಿ ಹಿಂದುತ್ವ ಆ ಮುಸ್ಲಿಂ ಏನೇ ಮಾತಾಡೋ ಕೂಡ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣೆ ಕಿಸಾನ್ ಅನ್ನುವಂತ ದೊಡ್ಡ ಪ್ರಮಾಣದ ಇಶ್ಯೂ ಆಗುತ್ತೆ ರೈತರ ಸಮಸ್ಯೆ ಬಹಳ ದೊಡ್ಡ ಪ್ರಮಾಣದ ಚರ್ಚೆ ಆಗುತ್ತೆ ಅಂತ ಹೇಳ್ತಾ ನಾನು ಈ ಚರ್ಚೆ ಮುಗಿಸ್ತಾ ಎಲ್ಲರೂ ಕೂಡ ಧನ್ಯವಾದ ಜಾಲ ನಮ್ಮದು ಬಲ ನಿಮ್ಮದು